ನಮಸ್ತೆ ಸ್ನೇಹಿತರೆ, ನಮಗಿಂದು ಹಬ್ಬದ ದಿನ. ಯಾಕೆಂದರೆ ವಿಶ್ವದಲ್ಲೇ ಮಾನ್ಯವಾದಂತಹ ಚತುರ್ವೇದಗಳನ್ನು ಅರಗಿಸಿಕೊಂಡಂತಹ ಮಹಾಪುರುಷರಲ್ಲಿ ಈಗ ನಮ್ಮ ಕಣ್ಣು ಮುಂದೆ ಇರುವಂತಹ ಸುಧಾಕರ ಶರ್ಮ ಎನ್ನುವರ ಸತ್ಸಂಗ ಸಿಕ್ಕಿತು. ಇವರು ಭಗತ್ ಸಿಂಗನಿಗೆ ಗುರುವಾಗಿದ್ದಂತಹ ಸುಧಾಕರ ಚತುರ್ವೇದಿಯವರ ಸತ್ಸಂಗದಲ್ಲಿ ಇದ್ದವರು. ತುಂಬ ಚಿನ್ನದ ಗಣಿ ಇದು, ಅಗಿಯೋಣ ಬನ್ನಿ. ಇದೊಂದು ವಿಶೇಷ ವ್ಯಕ್ತಿತ್ವ. ನಮ್ಮ ಕರ್ನಾಟಕದಲ್ಲಿರುವುದು ನಮ್ಮ ಸೌಭಾಗ್ಯ, ಬೆಂಗಳೂರಿನಲ್ಲಿರುವುದು ನಮ್ಮ ಅದೃಷ್ಟ. ಇವತ್ತು ಯಾಕೋ ಆಟೋ ರಿಕ್ಷಾನೇ ಈ ಕಡೆ ಎಳ್ಕೊಂಬಂದ್ಬಿಡ್ತು. ಸರ್ ನಮಸ್ತೆ. ಸರ್ ಸರ್ ನಮ್ಮ ಈ ನಮ್ಮ ಭಾರತ ದೇಶದ ನೋಡು, ಅವ್ರು ಕಣ್ಣಿಗೆ ಹಾಕಬೇಕು. ಕಣ್ಣಿಗೆ ನಮ್ಮ ಭಾರತ ದೇಶದ ಜೆನೆಟಿಕ್ಸಲ್ಲೇ ಇಲ್ಲ ನಿಮಗೆ ಗ್ರೀನ್ ಐಸ್? ಹೆಂಗೆ ಸರ್ ಬಂತು? ಆನುವಂಶಿಕವಾಗಿ ಬಂದಿದೆ ನಮ್ಮ ತಂದೆ ಕಡೆಯಿಂದ ಅನೇಕರಿಗೆ. ಹಾಂ, ಇದೇ ತರಹ ಕಣ್ಣಿನ ಗೊತ್ತಿರೋ ಹಾಗೆ ಮೂರ್ನಾಲ್ಕು ಜನ. ಓಕೆ ಸರ್, ಈ ಜ್ಞಾನ ಈ ಶರೀರದ ಅಂಗಗಳು ಹೆಂಗೆ ಆನುವಂಶಿಕವಾಗಿ ಬರುತ್ತೋ, ಈ ಜ್ಞಾನ ಯಾಕೆ ಆನುವಂಶಿಕವಾಗಿ ಬರುತ್ತೆ? ಇದು ತಂದೆಯಿಂದ ಕಲಿತು ಬರುತ್ತಾ ಅಥವಾ ತಂದೆ ಜೀನ್ಸಲ್ಲಿ ಇರುತ್ತಾ? ಪ್ರತಿಯೊಬ್ಬ ಮನುಷ್ಯನನ್ನು ಮೂರು ಮಾತು ಕೇಳಲು ಅಂಶಗಳಿಂದ ಆಗಿರ್ತಾನೆ. ಹಾಂ, ಒಂದು ಆತ್ಮ. ಹಾಂ, ಆತ್ಮನಲ್ಲಿ ಸಂಸ್ಕಾರ ರೂಪಕ್ಕೆ ಒಂದಷ್ಟು ಬರುತ್ತೆ, ಅಲ್ಲಿ ಯಾವುದೇ ತರಹದ ಆನುವಂಶಿಕತೆ ಕೆಲಸ ಮಾಡಲ್ಲ. ಸರ್ ಜೋರು ಅಲ್ಲಿ ಕೇಳಿಸೋದಿಲ್ಲ. ಎರಡನೇದೇನು ಅಂತಂದರೆ, ತಂದೆ ತಾಯಿಗಳಿಂದ ಬರ್ತಕ್ಕಂಥದ್ದು, ಹಿರಿಯಿಂದ ಬರ್ತಕ್ಕಂಥದ್ದು ಆನುವಂಶಿಕ ಗುಣಗಳು. ಹಾಗಾದರೆ ನಿಮಗೆ ಮಗುವಿನಿಂದ ಮೂರನೇದು ಪರಿಸರ. ಓಕೆ, ಸೊ ಪ್ರತಿಯೊಬ್ಬ ವ್ಯಕ್ತಿ ಈ ಮೂರರ ಮಿಶ್ರಣ. ಈ ಜ್ಞಾನ ತಿಳುವಳಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸಂಸ್ಕಾರ ರೂಪವಾಗಿ ಬರುತ್ತೆ. ಅದಕ್ಕೆ ಬೇಕಾದಂಥ ಸೂಕ್ತವಾದ ಯಂತ್ರ ಟೂಲ್ ಏನಿದೆ ಇದು ಆನುವಂಶಿಕವಾಗಿ ಬರುತ್ತೆ. ಅವೆರಡೂ ಮ್ಯಾಚ್ ಆಗಿ ಯಾವ ವಿಚಾರ ಮೇಲೆ ಬರಬೇಕು, ಯಾವ ವಿಚಾರ ಕೆಳಕ್ಕೆ ಹೋಗಬೇಕು ಅಂತಕ್ಕಂಥದ್ದು ಪರಿಸರ ತೀರ್ಮಾನ ಮಾಡುತ್ತೆ. ಓಕೆ, ಋಷ್ಯಶೃಂಗ ಮಹಾಮುನಿಗೆ ಮಾಂಡವಿ ಅವರ ತಂದೆ ಹೆಸರೇನು ಸರ್? ಇದು ನಮ್ಮ ಮಾಂಡವ್ಯ. ಋಷ್ಯಶೃಂಗ ಮಹಾಮುನಿ ಯಾವ ಜನಗಳ ಸಂಘದಲ್ಲೇ ಇರಲಿಲ್ಲ, ಹೆಣ್ಣು ಅನ್ನುವ ವಸ್ತು ಇದೆ ಅಂತ ಕೂಡ ಗೊತ್ತಿರಲಿಲ್ಲ. ಆ ವ್ಯಕ್ತಿಗೆ ಹೇಗೆ ಸರ್ ಬಂತು? ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ನಿದ್ರಾ, ಆಹಾರ, ಭಯ, ಮೈಥುನ ಅಂತಕ್ಕಂಥದ್ದು ಸಹಜ, ಸ್ವಾಭಾವಿಕ. ಓಕೆ, ಅದ್ರ ಬಗ್ಗೆ ಅವ್ರಿಗೆ ನಾವು ಪಾಠ ಮಾಡಬೇಕು ಅಂತಿಲ್ಲ. ಆದರೂ ವೇದಗಳಲ್ಲಿ ಇದು ಹೇಳ್ಕೊಟ್ಟಿರ್ತಾರೆ, ಆದರೆ ಆ ಮನುಷ್ಯನಿಗೆ ಊಹೆ ಇತ್ತಲ್ಲ ಹೆಣ್ಣು ಅನ್ನೋದೊಂದು ಇದೆ ಅಂತ. ಅದು ಸಹಜ, ಅದು ಅದನ್ನ ಹೇಳ್ಕೊಡ್ಬೇಕು ಅಂತಿಲ್ಲ. ಬಟ್ ಆತ ನೋಡೇ ಇರಲಿಲ್ಲ ಅನ್ನೋದು ಕಥೆನಾ? ಅದು ನೋಡಿದ್ರು ನೋಡದೇ ಇದ್ರು ಕೂಡ ಒಂದು ಲಿಂಗದವರು ಬೇರೆ ಲಿಂಗದವರನ್ನ ವಯಸ್ಸಲ್ಲಿರುವಾಗ ನೋಡಿದಾಗ ಏನು ನಡಿಬೇಕು ಅಂತ ನಡೆಯುತ್ತೆ. ಓಕೆ, ಇದು ಮತ್ತೆ ಯಾಕೆ ಸರ್ ಈ ಪ್ರಕೃತಿಯ ವಿಕೋಪನ ಸಮಲಿಂಗದವರು ಸೆಳೆಯಲ್ಪಡುವುದು? ಅದು ವಿಕೃತಿ. ಅದು ವಿಕೃತಿ, ಅದು ಸ್ವಾತಂತ್ರ್ಯ? ಅದು ಸ್ವಾತಂತ್ರ್ಯ ಅಲ್ಲ, ವಿಕೃತಿ ಅದು. ಅದು ಇಟ್ ಈಸ್ ಎ ಡಿಸೀಸ್, ಮಾನಸಿಕ ರೋಗ ಅದು. ಅದೇನಾಗುತ್ತೆ, ಗಂಡಸರಿಗೆ ಹೆಣ್ಣಿನ ಬಗ್ಗೆ ಆಕರ್ಷಣೆ ಉಂಟಾಗ್ತಕ್ಕಂಥ ಸಹಜ, ಹೆಣ್ಣಿಗೆ ಗಂಡಿನ ಬಗ್ಗೆ ಆಕರ್ಷಣೆ ಆಗ್ತಕ್ಕಂಥದ್ದು ಸಹಜ. ಈ ಆಕರ್ಷಣೆ ಹಿಂದೆ ಪ್ರಕೃತಿಯ ಒಂದು ಉದ್ದೇಶ ಇದೆ, ಅದೇನು ಅಂತಾರೆ ಸಂತತಿ ಮುಂದುವರಿತಕ್ಕಂಥದ್ದು. ಹಾಗೆ ನಾವು ಈ ಸಹಜವಾಗಿರ್ತಕ್ಕಂತಹ ಕ್ರಿಯೆ ತಲೆಕೆಳಗಾಯಿತು ಅಂದರೆ ಅದು ವಿಕೃತಿಯೇ, ಅದು ಕಾಯಿಲೆಯೇ, ಅದಕ್ಕೆ ಬೇಕಾದಂಥ ಮಾನಸಿಕ. ಅದು ಹಾಗೆ ಹೇಗೆ ಕನ್ಕ್ಲೂಷನ್ಗೆ ಬರ್ತೀರಿ? ಪ್ರಕೃತಿಯ ವಿಕೋಪವೇ ವಿಕೃತಿ ಅಲ್ವಾ? ವಿಕೋಪ ಅಂದ್ರೆ ಅರ್ಥ ಅಲ್ಲ. ಹಾಗಾದ್ರೆ ನಿಮಗೆ ಸರಿ ನೆರೆ ಬರೋದು ವಿಕೃತಿನ? ಯಾವುದು ನೆರೆ ಬರೋದು, ಬರ ಬರೋದು? ವಿಕೃತಿಗೂ ಇದಕ್ಕೂ ವ್ಯತ್ಯಾಸ ಇದೆ. ವಿಕೃತಿ ಅಂದರೆ ಯಾವುದು ಹೇಗೆ ಇರಬಾರ್ದೋ ಹಾಗೆ. ಪ್ರಕೃತಿಯಲ್ಲಿ ನೆರೆ ಕೂಡ ಅಥವಾ ಭೂಕಂಪ ಕೂಡ ಅಥವಾ ಒಂದು ಕಾಡ್ಗಿಚ್ಚು ಕೂಡ ನನ್ನೇ ಇಟ್ ಇಸ್ ಕ್ವೈಟ್ ನ್ಯಾಚುರಲ್. ಓಕೆ ಸರ್, ಹಿಟ್ಲರ್ ಹಿಟ್ಲರ್ ಇದ್ದ, ಅವನು ಸುಮಾರು 80 ಲಕ್ಷ ಜ್ಯೂಸನ್ನು ವಿಕೃತವಾಗಿ ಕೊಂದ. ಸರಿ, 10 ಲಕ್ಷ ಮಕ್ಕಳನ್ನು ಕೊಂದ ಮೆಡಿಕಲ್ ಲ್ಯಾಬ್ಸಲ್ಲಿ. 3 ಕೋಟಿ ಯುದ್ಧದಲ್ಲಿ ರಷ್ಯನ್ಸನ್ನು ಕೊಂದ. ಅವನಿಗೆ ಒಂದೇ ಸಲ ಮರಣ ಆಗಿದ್ದು ನ್ಯಾಯಸಮ್ಮತವಾದ ಶಿಕ್ಷೆ. ನೀವು ಕೇಳ್ತಾ ಇರತಕ್ಕಂಥ ನ್ಯಾಯಾನ್ಯಾಯ ತೀರ್ಮಾನ ಒಂದೇ ಜನರಲ್ಲಿ ಆಗಬೇಕು ಅಂತ, ಹಾಗಿಲ್ಲ.
ಇಲ್ವಾ? ಜನ್ಮಾಂತರ ನಂಬ್ತಿರಾದ್ರೆ ನೀವು ಖಂಡಿತ ವೇದಗಳು ಅದನ್ನು ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಬೇಕಂತ ಕಾರಣಗಳನ್ನು ಕೊಡುತ್ತೆ. ಒಂದು ಮಂತ್ರದ ಭಾಗ ಏನು ಅಂತಂದರೆ, ಸ್ವಧಾಮನು ಪುನರ್ ಗರ್ಭತ್ವ ಮೀರಿರೆ ಅಂತ ಒಂದು ವೇದ ಮಂತ್ರದ ಭಾಗ. ಅಂದರೆ ಅವರವರ ಯೋಗ್ಯತೆ, ಅವರವರ ಕರ್ಮಫಲಕ್ಕೆ ಅನುಗುಣವಾಗಿ ಅವರು ಅದಕ್ಕೆ ಅನುಗುಣವಾದಂಥ ಗರ್ಭತ್ವವನ್ನು ಪಡೆಯುತ್ತಾರೆ. ಮುಗಿತಲ್ಲ ಅಲ್ಲಿಗೆ. ಓಕೆ, ಹಾಗಾದರೆ ನಿಮಗೆ ಮುಂದಿನ ಜನ್ಮ ಇದೆ ಅಂತ ಗೊತ್ತು? ಗೊತ್ತು. ಏನಂತ ಗೊತ್ತಿಲ್ಲ. ಏನಂತ ಗೊತ್ತಿಲ್ಲ. ಆದರೆ ಗೊತ್ತು, ಏನಂತ ಗೊತ್ತಿಲ್ಲ. ಆದರೆ ನೀವು ಮುಂದಿನ ಜನ್ಮ ಇದೆ ಅಂತ ಗೊತ್ತಿರೋದ್ರಿಂದ ನಿಮಗೆ ಸಾವಿನ ಭಯ ಇಲ್ಲಲ್ಲ? ಖಂಡಿತ ಇಲ್ಲ. ನಿಜನ ದೇವ್ರೆ? ಖಂಡಿತ. ಬಹುಶಃ ಈಗ ಒಂದು 20-30 ವರ್ಷದ ಮುಂಚೆ ನೀವು ಕೇಳಿದರೆ ಈ ಉತ್ತರ ಬರ್ತಿರಲಿಲ್ಲ ನನಗೆ. ಆದರೆ ಕಳೆದ 30 ವರ್ಷದಲ್ಲಿ ವೇದಗಳನ್ನು ಅಧ್ಯಯನ ಮಾಡಿದ ಹಿನ್ನೆಲೆ ಒಳಗೆ ಆವತ್ತು ಇವತ್ತಿಗೆ ಹೋಲಿಕೆ ಮಾಡಿದ್ರೆ ಇಲ್ಲೊಂಚೂರು ಸಾವಿನ ಭಯ ಇದೆ, ಪ್ರಾಮಾಣಿಕವಾಗಿ ಹೇಳಬೇಕು. ಆದರೆ 30 ವರ್ಷದ ಹಿಂದೆ ಇದ್ದಿದ್ದಕ್ಕೂ ಇವತ್ತಿಗೂ ಹೋಲಿಕೆ ಮಾಡಿದ್ರೆ ಒಂದಕ್ಕೊಂದಕ್ಕೆ ಸಂಬಂಧ ಇದೆ. ಓಕೆ, ನಿಮಗೆ ನೋವಿನ ಭಯ ಇದೆ? ಹಾಂ, ನೋವಿನ ಭಯ. ನೋವಿನ ತಡೆಯುವಂತಹ ಶಕ್ತಿಯನ್ನು ಯಾವಾಗಲೂ ಕೇಳ್ತಾ ಇರ್ತೀನಿ, ತಡಿತೀನಿ. ಯಾರನ್ನ ಕೇಳ್ತಾ ಇರ್ತೀರಿ? ನನ್ನ ಅಂತರಂಗವನ್ನು, ಭಗವಂತನನ್ನು. ಭಗವಂತ ಅಂದರೆ ಎಷ್ಟು ಕೈ ಇರುತ್ತೆ ಸರ್ ಅವ್ರಿಗೆ? ಭಗವಂತ ನಿರಾಕಾರ, ಕೈ ಇಲ್ಲ, ಕಾಲು ಇಲ್ಲ, ಯಾಕೆ ಏನು ಕಲ್ಪನೆ ಮಾಡ್ಕೋತಿಲ್ಲ. ಭಗವಂತ ನಿರಾಕಾರ, ಸರ್ವವ್ಯಾಪಿ, ಸರ್ವಶಕ್ತ, ಸರ್ವಜ್ಞ. ಹಾಗಾದರೆ ಸಾಕಾರ ಗ್ರೇಟ, ನಿರಾಕಾರ ಗ್ರೇಟ? ಗ್ರೇಟ್ ಪ್ರಶ್ನೆ ಇಲ್ಲ. ಸಾಕಾರ ಅನ್ನೋದೇ ಇಲ್ಲ, ಇಟ್ ಈಸ್ ನಾನ್ ಎಕ್ಸಿಸ್ಟೆಂಟ್. ಅಲ್ಲ, ಇದು ಸಾಕಾರ, ನಾವು ಸಾಕಾರ ಅಲ್ವಾ, ನಾವು ಕಾಣ್ತಾ ಇದೀವಲ್ಲ. ಓಕೆ, ದಟ್ ಈಸ್ ಇಟ್. ಯಾರು ಕಾಣ್ತಾರೆ ನಮಗೆ ಅದಕ್ಕೆ ಜಡ ಅಂತ ಕರಿತೀವಿ. ಸೊ ನಿಮಗೆ ಏನು ಶರೀರ ಇದೆ ಇದು ಜಡ. ಜಡ ಆಕಾರ ಅಂತ ಕರಿಬೋದಲ್ಲ, ಇದು ಆಕೃತಿ. ನಾನು ಆಕಾರ ಅಂತ ಕರಿತೀನಿ. ಇದು ಜಡ. ಆಕಾರ ಗ್ರೇಟ, ನಿರಾಕಾರ ಗ್ರೇಟ, ನೀವು ಹೇಳೋದು. ಅಲ್ಲಲ್ಲ, ಇಲ್ಲಿ ಒಂದು ವಿಚಾರ, ನೀವು ದೇವ್ರ ವಿಚಾರ ಮಾತಾಡೋ ಸಬ್ಜೆಕ್ಟ್ ಚೇಂಜ್ ಮಾಡಿದ್ರೆ. ದೇವ್ರ ವಿಚಾರ ಮಾತಾಡಿದ್ರೆ ಭಗವಂತ ನಿರಾಕಾರ, ಆತನ ಈ ಥರದ ಶರೀರ ಇಲ್ಲ. ನೀವು ಶರೀರ ಇರತಕ್ಕಂಥ ಜೀವಗಳ ವಿಚಾರ ಮಾತಾಡಿದ್ರೆ ಇದು ಗ್ರೇಟ್, ಎವ್ರಿಥಿಂಗ್ ಇಸ್ ಗ್ರೇಟ್ ಇನ್ ಇಟ್ಸ್ ಪ್ಲೇಸ್. ಐ ಥಿಂಕ್ ಔಟ್ ಆಫ್ ಪ್ಲೇಸ್ ಇಸ್ ಡರ್ಟ್. ಮೋರ್ ದೆನ್ ನಿರಾಕಾರ ಅಲ್ವಾ? ಯಾವುದು ಆಕಾರ ಇರೋದು? ಇವಾಗ ನೋಡಿ, ಒಬ್ಬರು ವೆಹಿಕಲ್ ಇದೆ ಒಬ್ಬನ ಹತ್ರ, ಅಂದರೆ ಆಯುಧ ಇದೆ ಅದು ಅವನಿಗೆ, ಇನ್ನೊಬ್ಬನಿಗೆ ಆಯುಧ ಇಲ್ಲ, ನಿರಾಕಾರನಿಗೆ ಆಯುಧ ಇಲ್ಲ. ತಪ್ಪತ್ತವ ನಿಮ್ಮ ಕಾನ್ಸೆಪ್ಟ್ ಇದು. ನಿರಾಕಾರನಿಗೆ ಆಯುಧ ಇಲ್ಲ ಅಂತ ಹೇಳಬಾರ್ದು. ನಿರಾಕಾರನಾದ ಭಗವಂತನಿಗೆ ಆಯುಧವಿಲ್ಲದೆ, ಯಾವುದೇ ಸಲಕರಣೆಗಳಿಲ್ಲದೆ ಕೆಲಸ ಮಾಡೋ ಸಾಮರ್ಥ್ಯ ಇರೋದ್ರಿಂದ ಅವನಿಗೆ ಸರ್ವಶಕ್ತ ಅಂತ ಕರೆಯೋದು. ಓಕೆ, ಭಗವಂತನ ನೀವು ಮೇಲ್ ಅಂತ ಯಾಕೆ ಕರಿತಾ ಇದ್ದೀರಿ? ಭಗವಂತನಿಗೆ, ಭಗವಂತಳಿಗೆ ಅಂತ ರೂಢಿಯಲ್ಲಿ ನಮಗೆ ಆ ರೀತಿ ಬಂದಿದೆ. ಆದರೆ ವೇದಗಳು ಬಹಳ ಸ್ಪಷ್ಟವಾಗಿದೆ, ಭಗವಂತನಿಗೆ ಲಿಂಗವಿಲ್ಲ. ಅವನು ಕರೆಕ್ಟ್, ಅವಳು ಕರೆಕ್ಟ್, ಅದು ಪರ್ಫೆಕ್ಟ್ಲಿ. ಮತ್ತೆ ನೀವ್ಯಾಕೆ ಅವನು ಅಂತೀರಿ? ರೂಢಿಯಷ್ಟೇ, ರೂಢಿಯಷ್ಟೇ. ಎಷ್ಟೋ ಸಂದರ್ಭದಲ್ಲಿ ಅವಳು ಅಂತಲೂ ಬಳಸಿದ್ದೀನಿ ನಾನು, ಎಷ್ಟೋ ಸಂದರ್ಭದಲ್ಲಿ ಅದು ಅಂತಲೂ ಹೇಳಿದ್ದೀನಿ. ಐ ವೆರಿ ಕ್ಲಿಯರ್. ಓಕೆ, ಅವನು ಅವಳನ್ನು ಸೇರಿದ್ರೆ ಜಗತ್ತಾಗ್ತಿತ್ತ? ಅವನು ಅವಳು ಸೇರುವಂಥ ವಿಚಾರ ಅಲ್ಲ. ಭಗವಂತ ಒಬ್ಬನೇ ಲಿಂಗಾತೀತ ಅಲ್ಲ, ಅವನು ಇಲ್ಲ, ಅವಳು ಇಲ್ಲ, ಅಲ್ಲೇ ಕನ್ಫ್ಯೂಸ್ ಮಾಡಿ. ಸರ್, ಆ ಲಿಂಗವಿಲ್ಲದವರು, ಲಿಂಗವಿರುವವರು ಯಾಕೆ ಹುಟ್ಟಿದ್ರು? ಹುಟ್ಟಿದ್ದಲ್ಲ, ಅಲ್ಲೊಂದು ವ್ಯವಸ್ಥೆ ಇದೆ. ಅದು ಯಾರು ಜೀವಾತ್ಮರಿದ್ದಾರೋ ಅವರ ಲೆವೆಲಲ್ಲಿ ಅವರು ಮಾಡ್ಕೊಂಡಿರ್ತಕ್ಕಂಥದ್ದು. ಅದಕ್ಕೆ ಬೇಕಂತ ನಿಯಮ ಭಗವಂತ ನಿರ್ಮಾಣ ಮಾಡಿದ್ರು. ಭಗವಂತ ಸ್ನೇಹಿತರೆ, ಇವರು ಬರೀ ದೇವರ ಬಗ್ಗೆ ಮಾತಾಡೋದೊಂದೇ ಅಲ್ಲ, ದೇಶದ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂದರೆ, ನಾವು ಹಿಂದೆ ಸುಮಾರು 1 ವರ್ಷದಿಂದ ಈ ವ್ಯಕ್ತಿ ಫೋನ್ ಮಾಡಿ ತಪ್ಪಿಸ್ತಾ ಇದ್ರು ನಮ್ಮ ಕರ್ನಾಟಕದ ಪರಿಸ್ಥಿತಿ ಅಂದ್ಕೊಂಡು. ದೇಶದ ಬಗ್ಗೆ ಅಷ್ಟೇ, ದೇಹದ ಬಗ್ಗೆನೂ ಆ ವ್ಯಕ್ತಿಗೆ ನಾಲೆಡ್ಜ್ ಇದೆ, ಅನ್ಲಿಮಿಟೆಡ್ ನಾಲೆಡ್ಜ್. ಮತ್ತೆ ಮಾತಾಡೋಣ ಬನ್ನಿ, ಇನ್ನೂ ಅನೇಕ ವಿಚಾರಗಳು. ಇವರಿಗೆ ವರ್ಷಗಳು ಸಾಲೋದಿಲ್ಲ ಇಂಥವ್ರ ಹತ್ರ ಮಾತಾಡೋದಕ್ಕೆ. ನಮ್ಮ ಅದೃಷ್ಟ ಎಷ್ಟಿದ್ರೆ ಅಷ್ಟು ಇವತ್ತು ಚಿನ್ನ ತಗೊಂಡು ಭಾರ ಇರೋಷ್ಟು ಎತ್ಕೊಂಡು ಹೋಗೋಣ. ಬನ್ನಿ ಸರ್. ಸರ್, ನಿಮಗೆ ಸ್ಟ್ರೈನ್ ಆಗಿದೆಯಾ? ಅನಾರೋಗ್ಯ ಅನ್ನುವುದು ಅಜ್ಞಾನದಿಂದ ಬರುವುದಾ, ಕರ್ಮದಿಂದ ಬರುವುದಾ? ಆನುವಂಶಿಕವಾಗಿ ಬರತಕ್ಕಂಥದ್ದು ಕರ್ಮಫಲ. ಹುಟ್ಟಿದ ಮೇಲೆ ಬರತಕ್ಕಂಥದ್ದು ನೂರಕ್ಕೆ ನೂರು ಅಜ್ಞಾನ. ನಿಮಗೆ ಏನಾದರೂ ಜ್ವರ ಬಂದರೆ ಅದು ನಿಮ್ಮ ಅಜ್ಞಾನದಿಂದನಾ? ಖಂಡಿತ. ಅಂದರೆ ನಿಮಗೆ ಅಜ್ಞಾನ ಇದೆ ಅಂತ ಒಪ್ಕೋತಾ ಇದ್ದೀರಾ? ಖಂಡಿತ. ಯಾರು ಸರ್ವಜ್ಞ? ಸರ್ವಜ್ಞ ಒಬ್ಬನೇ ಭಗವಂತ, ನಾವೆಲ್ಲ ಅಲ್ಪಜ್ಞರೇ. ಒಬ್ಬ ರೈತ ಇರ್ತಾನೆ, 120 ವರ್ಷ ಬದುಕ್ತಾನೆ, ಒಂದು ಮಾತ್ರೆ ತಿಂದಿರಲ್ಲ, ಒಬ್ಬ ಡಾಕ್ಟರ್ ಅವನು ಜ್ಞಾನಿ ಅಂತಾನೆ ನಿಮ್ಮ ಪ್ರಕಾರ? ಆನುವಂಶಿಕ, ಎರಡು ಪಾಯಿಂಟ್ ಹೇಳಿದ್ ನೀವ್ಯಾಗ ಗಮನಿಸ್ತಾ ಇಲ್ಲ. ಒಂದು ಆನುವಂಶಿಕ, ಒಂದು ಸ್ವಯಂಕೃತ ಅಪರಾಧ. ಯಾವುದೇ ಥರದ ಸ್ವಯಂಕೃತ ಅಪರಾಧ ಮಾಡದೆ ಆನುವಂಶಿಕವಾಗಿ ಗಟ್ಟಿಯಾಗಿರ್ತಕ್ಕಂಥ ಜೀನ್ಸ್ ಬಂದಿದ್ದರೆ ಹಿ ಕ್ಯಾನ್ ಸರ್ವೈವ್. ಇವಾಗ ನೀವು ಹುಟ್ಟಿದಾಗ ತುಂಬ ಚೆನ್ನಾಗಿದ್ರಲ್ಲ. ಆನುವಂಶಿಕವಾಗಿ ಸಮಸ್ಯೆ ಇದೆ ನನಗೆ. ನಮ್ಮ ತಂದೆ 76 ವರ್ಷ ಇದ್ದವರಷ್ಟೇನೆ. ಕೊನೆಗೆ ಒಂದು 8-10 ವರ್ಷ ಅವರು ಕಾಲಿನಲ್ಲಿ ನರಳಿದ್ರು ಅವರು. ನಮ್ಮ ತಾತ 60 ವರ್ಷಕ್ಕೆ ತೀರ್ಕೊಂಡವರು. ಸೊ ಇದೆಲ್ಲ ಆನುವಂಶಿಕವಾಗಿ ಬಂದಿರತಕ್ಕಂಥ ಸಮಸ್ಯೆಗಳೇ. ಅದ್ರ ಜೊತೆಗೆ ನನ್ನ ಅಜ್ಞಾನದಿಂದ ಎಷ್ಟು ತಪ್ಪು ಮಾಡಿದ್ದೀನಿ? ನಾನು ಅದೇ ವಂಶದಲ್ಲಿ ಹುಟ್ಟಬೇಕು ಅನ್ನೋದು ಕರ್ಮ ಫಲ ಅಲ್ಲ ಸರ್? ಅದು ಹೌದು.
ಓ ಎಷ್ಟು ಚೆನ್ನಾಗಿ ನೀವು ಒಂದರಲ್ಲೂ ಸೋಲೋದೇ ಇಲ್ಲಲ್ಲ ಸರ್ ನೀವು. ಅಲ್ಲ ಇದು ಸೋಲು ಗೆಲಿನ ಪ್ರಶ್ನೆ ಅಲ್ಲ, ವಿಚಾರ ವಿಮರ್ಶೆ ಅಷ್ಟೇ. ನೀವು ಒಂದರಲ್ಲಿ ಸಿಕ್ಕಾಕೊಳ್ಳೋದಿಲ್ವಲ್ಲ ನಮ್ಮ ಹತ್ರ, ವಿಚಾರ ವಿಮರ್ಶೆ ಅಷ್ಟೇ, ಸೋಲು ಗೆಲಿಂದ ಚಿಂತನೆಗಿಲ್ಲ. ನಾನು ಅದು ಪರ್ವತ ಸರ್, ನಿಜವಾಗ್ಲು ಖುಷಿ ಆಗುತ್ತೆ ನೀವು ಇಂಥದ್ರಲ್ಲಿ ನಿಮ್ಮನ್ನು ಹಿಡಿಯೋಣ ಅನ್ಕೊಂಡ್ರೆ. ಆನುವಂಶಿಕ ಅಂತ ನಾನು ಹೇಳಿದ್ದಕ್ಕೆ, ಹುಟ್ಟುತ್ತಾನೆ ಏನೋ ಒಂದು ಕಣ್ಣು ಸಮಸ್ಯೆ ಇದೆ, ಹುಟ್ಟುತ್ತಾನೆ ಇನ್ನೊಂದು ಕೈ ಸ್ವಲ್ಪ ಚೊಟ್ಟ ಇದೆ, ಇದೆಲ್ಲ ಆನುವಂಶಿಕ. ಓಕೆ, ಇದು ವೇದಗಳಲ್ಲಿ ಎಲ್ಲಿ ಬರೆದಿದೆ ಆನುವಂಶಿಕ ಅನ್ನೋ ಹೊರಡಿದೆಯಾ? ಯಾವುದು ವೇದಗಳಲ್ಲಿ? ವೇದದ ಆಧಾರದ ಮೇಲೆ ಬರತಕ್ಕಂಥ ಪತಂಜಲಿಗಳ ಯೋಗ ದರ್ಶನದಲ್ಲಿ ನಮ್ಮ ಒಂದು ಮಾತು ಹೇಳ್ತಾರೆ, ಸತಿ ಮೂಲೆ ತದ್ವಿಪಾಕೋ ಜಾತ್ಯಾಯುರ್ಭೋಗ. ಅದರ ಅರ್ಥ ಏನು ಅಂತಂದರೆ, ನಾವು ಮಾಡಿರ್ತಕ್ಕಂಥ ಕರ್ಮ ಫಲವು ಅನುಭವಿಸೋದಕ್ಕೆ ಇನ್ನೂ ಬಾಕಿ ಇರುವಾಗ ಇನ್ನೊಂದು ಜನ್ಮ ಆಗುತ್ತೆ. ಆ ಜನ್ಮ ಯಾವ ಆಧಾರದ ಮೇಲೆ ಆಗುತ್ತೆ ಅಂದರೆ, ಒಂದು ಜಾತಿ, ಒಂದು ಆಯು, ಒಂದು ಭೋಗ ಅಂತ. ಇಲ್ಲಿ ಜಾತಿ ಅಂದರೆ ಇವತ್ತಿನ ದಿವಸ ಕ್ಯಾಶ್ ತೊಗೋಬೇಡಿ, ಸ್ಪೀಷೀಸ್ ಅಂತ ತೊಗೋಬೇಕು. ಯಾವ ಪ್ರಾಣಿವಾರದಲ್ಲಿ ಹುಟ್ಟುತ್ತಾರೆ ಅನ್ನುವಂಥದ್ದು ಅವರ ಕರ್ಮಫಲಕ್ಕೆ ಅನುಗುಣವಾಗಿ ಇರುತ್ತೆ. ನಮ್ಮ ಕರ್ಮಫಲ ಉತ್ತಮವಾಗಿದ್ದರೆ ಮನುಷ್ಯರಾಗಿ ಹುಟ್ಟುತ್ತೀವಿ, ಕರ್ಮಫಲ ಸರಿಯಾಗಿಲ್ಲ ಅಂದರೆ ನಾಯಿಯೋ ಕತ್ತೆಯೋ ಕುರಿಯಾಗಿ ಹುಟ್ಟುತ್ತೀವಿ. ಇದು ಜಾತಿ. ಜಾತಿ ಜಾತಿ ಅನ್ನೋ ಪದದ ಅರ್ಥ ಹೇಳಿ. ಜಾತಿ ಅಂದರೆ ಜನಿ ಪ್ರಾದುರ್ಭಾವಿ ಅಂತ. ಅಂದರೆ ಹುಟ್ಟಿನಿಂದ ಯಾವುದು ನಮಗೆ ಬರುತ್ತದೋ, ಸಾಯುವವರೆಗೂ ಯಾವುದು ಬದಲಾವಣೆಯಾಗುವುದಿಲ್ಲವೋ, ಅದಕ್ಕೆ ಅದರದೇ ಆದಂಥ ಏನೋ ಪ್ರತ್ಯೇಕ ಲಕ್ಷಣಗಳಿವೆಯೋ ಅದಕ್ಕೆ ಜಾತಿ ಅಂತ ಕರೀತಾರೆ. ಇನ್ನೊಂದು ಅರ್ಥ ಇದೆ, ಯಾವುದು ತನ್ನಂಥದೇ ಮರಿಯನ್ನು ಹಾಕುತ್ತದೋ ಅದು ಜಾತಿ. ಕತ್ತೆ ಬಂದು ನಾಯಿನ ಮರಿ ಹಾಕಲ್ಲ. ಓಕೆ, ಇದು ಮಾನವ ಕುಲದಲ್ಲಿ ಈ ಜಾತಿ ಬಂದು ಸೇರಿಕೊಂಡಿದ್ದು. ಇದು ದುಷ್ಟ ಮಾನವರ ಕುಯುಕ್ತಿ. ಇವಾಗ ನಿಮ್ಮ ಮಗ ಯಾವುದೇ ಒಬ್ಬ ಮಾನವ ಹೆಣ್ಣನ್ನು ಮದುವೆ ಆದರೆ ನೀವು ಒಪ್ತೀರಾ? ಖಂಡಿತವಾಗಿ. ಅವನಿಗೆ ಇಷ್ಟ ಆಗಿ ಅವಳಿಗೂ ಇಷ್ಟ ಆದರೆ ಐ ಸೇ ಯೆಸ್. ವಾಟ್ ಎ ಗ್ರೇಟ್ ಯು ಆರ್ ಸರ್, ಯು ಗ್ರೇಟ್ ಸರ್. ಅದು ನಿಮ್ಮ ಮಗಳಿಗೂ ಒಪ್ಕೋತಿದ್ರಾ? ಎಸ್ ಎಸ್. ಆತ ನಿಮಗೆ ಸಿಗೋ ಸೊಸೆ ಪರಿಪೂರ್ಣ ನಿಮ್ಮ ಮನೆಗೆ ಹೊಂದದ ಅಜ್ಞಾನಿಯಾಗಿದ್ರೆ? ನನ್ನ ಮಗನ ಜೀವನ, ಅದು ಚಾಯ್ಸ್ ಇಸ್ ಹಿಸ್. ಅವನ ಆ ರೀತಿ ತಪ್ಪು ಆಯ್ಕೆ ಮಾಡಿದ್ರೆ ನನಗೆ ಹೇಳ್ತೀನಿ, ನೋಡಪ್ಪ ಇಲ್ಲಿ ಒಂಚೂರು ಸಮಸ್ಯೆ ಇದೆ, ಯೋಚನೆ ಮಾಡಿ ಮಾಡು ಅಂತ. ಇಲ್ಲಪ್ಪ ನಾನು ಅದನ್ನೇ ಮಾಡ್ಕೊಂಡ್ರೆ ಮಾಡ್ಕೊ. ಓಕೆ, ಆ ಹುಡುಗ ಒಂದು ಬೇರೆ ಧರ್ಮದ ಹೆಣ್ಣನ್ನು ಮದುವೆ ಆಗಿ ಅವ್ರ ಧರ್ಮ ಒಂದೇ ಧರ್ಮ, ಮಾನವ ಧರ್ಮ ಇರೋದು ಒಂದೇ ಧರ್ಮ, ಮಾನವ ಧರ್ಮ. 28 ಧರ್ಮ ಯಾಕೆ ಹುಟ್ಟಾಕಿ ಸಮಾಜ? ನಾವು ಚರ್ಚಲ್ಲಿ ಮದುವೆ ಆಗಬೇಕು ಅಂತ ಅಂದ್ರೆ ಅಂತ ಇಟ್ಕೊಳ್ಳಿ. ಯಾವುದು ನಾವು ನಮ್ಮ ಧರ್ಮ ಹೇಳ್ತೀನಿ ನೋಡಪ್ಪ, ಮದುವೆಗೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ವಿಚಾರ ತಿಳ್ಕೊಳ್ಳೋದಿದೆ. ಈ ವಿಚಾರ ತಿಳಿಸ್ಕೊಡೋದ್ರೆ ಚರ್ಚಲ್ ನಾನು ಒಪ್ತೀನಿ, ಆದ್ರೆ ಹೆಣ್ಣು ಒಪ್ತಾ ಇಲ್ಲ, ಅವ್ರ ಅಪ್ಪ ಅಮ್ಮ ಒಪ್ತಾ ಇಲ್ಲ. ನಿನಗೆ ಒಪ್ಪಿಗೆ ಆಗಿದೆಯಾ? ಇಲ್ಲಿ ಸಮಸ್ಯೆಗಳು ಈ ಥರ ಇದೆ, ಯೋಚನೆ ಮಾಡು. ಇಲ್ಲ ನಾನು ಹಾಗೆ ಹೋಗ್ತೀನಿ, ಹೋಗು ಅಷ್ಟೇ, ಮನೆಗೆ ಸೇರಿಸಲ್ಲ. ಮನೆಗೂ ಸೇರಿಸಿ, ಗೋಡ ಹೈ ಮೈದಾನ ಹೈ, ನಮಗೇನು ಏನು, ಈ ಮನೆ ನಂದ ಬರುವ, ನಾನು ತಂದಿದ್ದ ತೊಗೊಂಡೋಗ್ತೀನ. ಅಂದರೆ ನೀವು ಎಷ್ಟು ಸ್ವತಂತ್ರ ವ್ಯಕ್ತಿನ ಸರ್, ಅರ್ಥ ಆಗಿ. ಮಕ್ಕಳನ್ನ ಯಾವತ್ತು ಹೊಡೆದಿಲ್ವಾ ಸರ್ ನೀವು? ಒಂದೆರಡು ಸಲ ಹೊಡೆದ್ರು, ಬಟ್ ತುಂಬ ಕಮ್ಮಿ, ತುಂಬ ಕಮ್ಮಿ, ಜ್ಞಾಪಕನೇ ಇಲ್ಲ. ಗೆಳೆಯರೇ, ಇವಾಗ ಇಂದಿನ ಶಾಲಾ ಪದ್ಧತಿಗಳ ಬಗ್ಗೆ ಇವ್ರನ್ನ ಕೆದ್ಕೊಣ ಬನ್ನಿ ಸರ್. ಸರ್ ಶಾಲೆಯಿಂದ ನಾನು ವಿಷಯ ಋಷ್ಯಶೃಂಗರ ಬಗ್ಗೆ ಹೇಳಿದೆ. ಶೃಂಗೇರಿಲಿ ಅವರ ತಂದೆಯ ಹತ್ರ ಪಾಠ ಕಲಿಯುತ್ತೆ ಮಗು, ಬೇರೆ ಮನುಷ್ಯನೇ ನೋಡಲಿಲ್ಲ, ಆದರೂ ಮಹಾಜ್ಞಾನಿಯಾಗತ್ತೆ. ಎಷ್ಟು ಜ್ಞಾನ ತುಂಬಿಕೊಳ್ಳುತ್ತೆ ಅಂದರೆ, ಅದು ಹೆಜ್ಜೆ ಇಟ್ಟ ಕಡೆ ಮಳೆ ಆಗುವಷ್ಟು ಜ್ಞಾನ ತುಂಬಿಕೊಳ್ಳುತ್ತೆ. ನೀವು ಅದನ್ನು ನೋಡಿ, ನಮಗೆ ನಿಜ ಅನ್ಸುತ್ತೆ. ಯಾಕಂದರೆ ಎಷ್ಟೋ ಸಲ, ಯಾಕೆ ಗೊತ್ತಾ, ಎಷ್ಟೋ ಸಲ ಅಂಥ ವ್ಯಕ್ತಿಗಳನ್ನ ಅನುಭವಿಸಿದ್ದೀನಿ ಸರ್, ನೋಡಿದ್ದೀನಿ ಸರ್. ಯಾಕೆ ಗೊತ್ತಾ ಸರ್, ಹೋದಲ್ಲೆಲ್ಲ ಮೋಡ ಸೆಳೆಯಲ್ಪಡ್ಬೋದು ಸರ್ ಅಂತ ಜನಾನೇ ಹುಡುಕಿ. ಇಲ್ಲಿ ಬರಗಾಲ ಇದೆ, ಇಲ್ಲಿ ಕರ್ಕೊಂಡು ನೋಡಿ ನೀವು ಇದನ್ನ. ಇಲ್ಲ 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 ಇಲ್ಲ, ಹಾಗಿರುವವರು ತನ್ನ ಕಿತ್ತಡಿ ತರ ಬದುಕ್ತಾರೆ ಸರ್. ಅವರು ಇನ್ನೊಬ್ಬರ ಹಂಗಿಗೆ ಹೋಗೋದಿಲ್ಲಪ್ಪ. ನೋಡಿ ಒಂದು ವಿಚಾರ, ಯಾರು ಹಂಗಿಗೆ ಹೋಗೋದು ಬಿಡೋದು ಅಲ್ಲ, ನಮ್ಮ ಜೀವನದಿಂದ ಒಂದು ಒಳ್ಳೆ ಕೆಲಸ ಆಗುತ್ತೆ ಅಂತಾನೆ ಮಾಡೋದಕ್ಕೆ ಸಿದ್ಧವಾಗಿರೋ ಮನುಷ್ಯ. ಒಂದೊಂದ್ಸಲ ನೀವು ಈ ರೀತಿ ಕಠಿಣವಾಗಿ ಕಟ್ಟಿ ಮುರಿದಂಗೆ ಮಾತಾಡಿದಾಗ ಎಷ್ಟೋ ಜನರ ನಂಬಿಕೆಗಳಿಗೆ ನೋವು ಉಂಟು ಮಾಡ್ತೀರಿ ನೀವು. ನಾನು ಮೊದಲೇ ಹೇಳ್ತೀನಿ, ಯಾರ ನಂಬಿಕೆಯನ್ನು ಕೆಡಿಸೋದು ನನ್ನ ಉದ್ದೇಶ ಅಲ್ಲ. ನಿಮ್ಮ ನಂಬಿಕೆಯನ್ನು ನಾನು ಗೌರವಿಸ್ತೇನೆ, ನೀವು ಇಟ್ಕೋಬಹುದು. ನನ್ನ ವಿಚಾರ ಏನಂತಂದರೆ, ಸತ್ಯವಾದ ವಿಚಾರ ಅಂದರೆ ಅದ್ರ ಬಗ್ಗೆ ಮಾತ್ರ ನಾನು ಮಾತಾಡ್ತೀನಿ. ಅದು ಸತ್ಯ ಅಲ್ಲ ಅಂತ ತಿರುಗಿಸ್ಕೊಟ್ರೆ ನನಗೆ ಅಂತ ಇಟ್ಕೋತೀನಿ. ಓಕೆ, ಏನು ಅದರ್ ಪೀಪಲ್ಸ್ ಮನಿ ಇದೆ, ಸಾಲ ಬಡ್ಡಿ ಇದೆಲ್ಲ, ಇದು ವೇದಗಳಲ್ಲಿ ಇದರ ರೆಕಮೆಂಡೆಡ್? ವೇದಗಳು ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಸಹಕಾರ, ಸಹಜೀವನ, ದಾನ ಧರ್ಮ. ಒಂದು ಎರಡನೇದೇನು ಅಂತಂದರೆ, ಒಂದು ಸಾಮಾಜಿಕ ಜೀವನದಲ್ಲಿ ಸಾಲ ಅನ್ನೋ ಪ್ರಶ್ನೆ ಬರೋದೇ ಇಲ್ಲ. ನಾನು ನೀವು ಒಟ್ಟಿಗೆ ಇರ್ತೀವಿ, ಸಮಸ್ಯೆ ಇದೆ, ನನ್ನ ಸಮಸ್ಯೆ ನೀವು ಸ್ಪಂದಿಸ್ತೀರ, ದಟ್ಸ್ ಎಂಡ್ ಆಫ್ ಇಟ್. ಓಕೆ, ನಾನು ನಿಮ್ಮ ಹತ್ರ 10,000 ಇಸ್ಕೊಂಡು ನಾನು ತಿಂಗಳಿಗೆ ತಿಂಗಳಿಗೂ ಅನ್ನೋ, ಬರೀ 10,000 ಒಂದೇ ನೋಡಿಬಿಡ್ರಿ, 10,000 ನಾನು ಏನೋ ಕುಡ್ದೋ ಮಾಡೋ ಸಾಲ ಮಾಡಿರ್ತೀನಿ, ಅದಕ್ಕೆ ಬೆಲೆ ಇಲ್ಲ.
ನಾನು ಸಭ್ಯವಾದಂಥ ಜೀವನ ಮಾಡಿದರೆ, ಸರಿಯಾದಂಥ ಜೀವನ ಮಾಡಿದ್ರೆ, ಅಕಸ್ಮಾತ್ ನನಗೆ ಸಮಸ್ಯೆ ಬಂದರೆ ನೀವು ಸ್ಪಂದಿಸಿದ್ರೆ ಅದಕ್ಕೆ ಅರ್ಥ ಇದೆ. ಅದು ನಿಮ್ಗೆ ನಿಮ್ಮ ಜೀವನದಲ್ಲಿ ಅದು ನಡೀತಾ ಇದೆಯಲ್ಲ, ಅದು ದೇವರ ಶಕ್ತಿಯ ನಿಮ್ಮ ಪುಣ್ಯದ ಫಲವ ಅಥವಾ ಇದು ಪ್ರಕೃತಿಯ ನಿಯಮವ? ದೇವ ಅನ್ನೋದಕ್ಕೊಂದು ಡೆಫಿನಿಷನ್ ಹೇಳ್ತೀನಿ. ದೇವ ಅಂತಾರೆ ನಾವಿವತ್ತು ದೇವರು ವಿಗ್ರಹವೋ ಏನೋ ಹೀಗೆಲ್ಲ ನೋಡ್ತೀವಿ. ದೇವ ಅನ್ನೋದಕ್ಕೆ ಇನ್ನೊಂದು ಅರ್ಥ ಏನೆಂದರೆ, ನಮಗೆ ಗೊತ್ತಿಲ್ಲದೇ ಇರತಕ್ಕಂಥ ಫ್ಯಾಕ್ಟರ್ಸ್, ಇಲ್ಲಿ ಏನು ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂಥ ಎಷ್ಟೋ ಫ್ಯಾಕ್ಟ್ರಿಗಳು ನಮಗೆ ಗೊತ್ತಾಗುತ್ತೆ. ನಮಗೆ ಇದ್ರ ಸಹಾಯದಿಂದ ನಡೀತಾ, ಇದ್ರ ಸಹಾಯದಿಂದ, ಇದ್ರ ಸಹಾಯದಿಂದ ಅಂತ ಅಷ್ಟೇ ಅಲ್ಲ, ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಎಷ್ಟೋ ಶಕ್ತಿಗಳ ಸಹಾಯದಿಂದ ಒಂದು ಕೆಲಸ ನಡೆಯುತ್ತೆ. ಆ ಎಲ್ಲ ಅನ್ನೋನ್ ಫ್ಯಾಕ್ಟರ್ಸನ್ನು ನಾವು ಸೇರಿ ದೇವ ಅಂತ ಕರಿತೀವಿ. ಅಂತಹ ದೈವ ಶಕ್ತಿಯಿಂದ ನಡೆಯುತ್ತೆ. ಮತ್ತು ಆ ಭಗವಂತನೇನಿದ್ದಾನೆ, ನಮಗೆ ಆಲೋಚನೆ ಮಾಡ್ತಕ್ಕಂಥ ಶಕ್ತಿ ಕೊಟ್ಟು ಒಂದು ವ್ಯವಸ್ಥೆ ಮಾಡಿದ್ದಾನೆ, ಅದನ್ನು ಬಳಸ್ಕೊಂಡು ಬಾಳೋದು ನಮ್ಮ ಜವಾಬ್ದಾರಿ. ಅಲ್ಲಿ ದೇವ್ರ ಮೂಲ ಹಾಯ್ಸಿ ಓಕೆ, ಹೀಸ್ ನ್ಯೂಟ್ರಲ್. ಬ್ಯೂಟಿಫುಲ್ ಸರ್. ಹಾಗಾದರೆ ನಾವು ಜನಕ್ಕೆ ಮೆಸೇಜ್ ಕೊಡ್ಬೋದಲ್ಲ, ನಿಮ್ಮ ಕಡೆಯಿಂದ ನೀವು ಕೊಡ್ತಾ ಇದ್ದೀರಲ್ಲ, ಇಂಟರ್ ಕ್ಯಾಸ್ಟ್ ಮ್ಯಾರೇಜಸ್ ಶುಡ್ ಬಿ ರೆಕಮೆಂಡೆಡ್ ಅಲ್ಲ ಸರ್? ಸರ್, ಕ್ಯಾಸ್ಟೇ ಮೋಸ ಸರ್. ಇರೋದೇ ಒಂದು ಮಾನವ ಧರ್ಮ ಅಂತೇಳಿ ಮತ್ತೆ ಕ್ಯಾಸ್ಟು ಮತ್ತೆ ಯಾಕೆ ಹಿಂದಕ್ಕೆ ಹೋಗ್ತೀರ? ಮುಂದಕ್ಕೆ ಬಂದ್ಬಿಡಿ. ಲವ್ಲಿ ಲವ್ಲಿ ಲವ್ಲಿ. ನಿಮಗೆ ನೋಡಿದ್ರೆ ಇದು ನಾಯಿ, ಇದು ಕುದುರೆ, ಇಷ್ಟು ಮಾತ್ರ ಹೇಳಬೇಕು ಅಷ್ಟೇ. ಇದು ಮನುಷ್ಯ ಅಷ್ಟೇ. ಅದು ಕಪ್ ನೋಡಿ, ಇದಕ್ಕೊಂದು ಚಾಲೆಂಜ್ ಕೊಡ್ತೀನಿ. ಇವನು ಆಫ್ರಿಕನ್ನು, ಇವನು ಯುರೋಪಿಯನ್ನು, ಅದು ಆ ಪ್ರಾಂತ್ಯದ ಕಾರಣದಿಂದ ಚರ್ಮದ ಬಣ್ಣ, ಕಣ್ಣಿನ ಬಣ್ಣ, ಮೂಗಿನ ಆಳತೆ ಸ್ವಲ್ಪ ವ್ಯತ್ಯಾಸ ಇದೆ, ದಟ್ಸ್ ಓಕೆ. ಬಟ್ ಈಸ್ ಆಲ್ಸೋ ಹ್ಯೂಮನ್ ಬೀಯಿಂಗ್. ಹೌ ಕ್ಯಾನ್ ಯು ಸೇ ಈಸ್ ನಾಟ್ ಹ್ಯೂಮನ್ ಬೀಯಿಂಗ್? ಪ್ರಾಂತ್ಯದ ಕಾರಣದಿಂದ ಒಂಚೂರು ವ್ಯತ್ಯಾಸ ಇರುತ್ತೆ. ಓಕೆ, ವೃಕ್ಷಗಳಿಂದ ಮಳೆ ಆಗೋದು ನಿಜನಾ? ವೇದಗಳಲ್ಲಿ ಬರುತ್ತಾ ಮಾತು? ಅಲ್ಲ, ವೇದಗಳಲ್ಲೂ ಹೇಳುತ್ತೆ, ಸಾಮಾನ್ಯ ಜ್ಞಾನ ಯಾರಿಗೂ ಗೊತ್ತಾಗುತ್ತೆ. ಮಳೆ ಬರಲಿ, ಸಸ್ಯ ಸಂಪತ್ತು ಇರಬೇಕು. ವೇದಗಳಲ್ಲಿ ಬೇಕು ರೆಫರೆನ್ಸ್. ವೇದಗಳಲ್ಲಿ ವಿಚಾರ ಹೀಗೆ, ನನಗೇನು ಬೇಕೋ ಅದನ್ನು ವೇದದಲ್ಲಿ ಹುಡುಕೋದು ಒಂದು ವಿಧಾನ. ವೇದದಲ್ಲಿ ಏನು ಹೇಳುತ್ತೆ ಅದನ್ನು ತಿಳ್ಕೊಳ್ತಕ್ಕಂಥದ್ದು ಇನ್ನೊಂದು ವಿಧಾನ. ಓಕೆ, ಈ ವೃಕ್ಷಗಳ ಬಗ್ಗೆ, ವೃಕ್ಷಗಳಿಗೆ ಸಂಬಂಧಪಟ್ಟದ್ದು ಏನು ಹೇಳುತ್ತೆ ಅಂತಂದರೆ, ಕೃಷಿಂಚ ಸಸ್ಯಂಚ ಮನುಷ್ಯ ಉಪಜೀವಂತಿ ಅಂತ ವೇದ ಹೇಳುತ್ತೆ. ಕೃಷಿಂಚ ಸಸ್ಯಂಚ ಮನುಷ್ಯ ಉಪಜೀವಂತಿ, ಸಕಲ ಮಾನವರು ಕೂಡ ಕೃಷಿಯನ್ನು ಮತ್ತು ಸಸ್ಯವನ್ನು ಆಧರಿಸಿಯೇ ಬಾಳುತ್ತಾರೆ. ಇದು ನೀವು ವಿಸ್ತಾರ ಮಾಡಬೇಕು. ಓಕೆ, ಪುಷ್ಣಾಮಿ ಚೌಷಧಿ ಸರ್ವ ಸೋಮೋ ಭೂತ್ವ ರಸಾತ್ಮಕ ಅಂತ ಹೇಳಿದಾಗ ಸಸ್ಯಗಳ ವಿಚಾರ ಅದರಲ್ಲಿ ಮೆಡಿಸಿನ್ ಇದೆ ಅಂತ. ಓಕೆ, ಬರೀ ಸತ್ತುಗಳು. ಇವಾಗ ಸಸ್ಯಗಳಿಗೆ ಜೀವ ಇದೆಯಾ? ಅನುಷಾಯಿ ಜೀವ ಇದೆ. ಅಂದರೆ ಹಾಂ, ಜೀವದಲ್ಲಿ ನಮಗೆ ಮೂರು ತರಹ ಜೀವ ಇದೆ. ಒಂದು ಮುಕ್ತ ಜೀವ, ಅಂದರೆ ಹುಟ್ಟು ಸಾವಿನ ಚಕ್ರದಿಂದ ತಾನು ಆಚೆಗೆ ಹೋಗಿರ್ತಕ್ಕಂತಹ ದೀರ್ಘಕಾಲ ಕೇವಲ ಆನಂದ ಸ್ಥಿತಿಯಲ್ಲಿರ್ತಕ್ಕಂಥ ಒಂದು ಜೀವ. ಎಕ್ಸಾಂಪಲ್ ಮುಕ್ತ ಜೀವ ಅಷ್ಟೇ, ಮುಕ್ತ ಜೀವ. ಎವಾಲ್ವ್ಡ್ ಸೋಲ್ ಅಂತ ಬೇಕಿರ್ಕರೆ ಹುಟ್ಟು ಸಾವಿನ ಚಕ್ರದಲ್ಲಿ ಇಲ್ಲ ಅದು, ಮತ್ತೆ ಹುಟ್ಟೋದು ಸಾಯೋದು ಈ ಸೈಕಲಲ್ಲಿ ಇಲ್ಲ ಅದು. ಎರಡನೇದು ಈ ಸೈಕಲಲ್ಲಿ ಇರತಕ್ಕಂಥ ಜೀವ, ಅದರಲ್ಲಿ ಎರಡು ಟೈಪು. ಒಂದು ತನ್ನದೇ ಆದಂಥ ಶರೀರ ಇಂದ್ರಿಯ ಮನಸ್ಸನ್ನು ಹೊಂದಿರತಕ್ಕಂಥ ಜೀವ, ಇದಕ್ಕೆ ನಾವು ಅಭಿಮಾನಿ ಜೀವ ಅಂತ ಕರಿತೀವಿ. ಅಭಿಮಾನಿ ಜೀವ ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ, ಅದು ತನ್ನ ಕೆಲಸವನ್ನು ತನ್ನ ಸಾಧನದಿಂದಲೇ ಮಾಡಬೇಕಾದ್ರೆ, ಬಿಕಾಸ್ ಇಟ್ ಈಸ್ ಮೈ ಓನ್ ಟೂಲ್ಸ್. ನೀವು ನಿಮ್ಮ ಕಣ್ಣಲ್ಲೇ ನೋಡೋಕೆ, ನನ್ನ ಕಣ್ಣಲ್ಲಿ ನೀವು ನೋಡೋಕ್ಕಾಗಲ್ಲ. ಎಕ್ಸಾಂಪಲ್, ಅದೇ ಹೇಳ್ತಾ ಇದ್ದೀನಲ್ಲ, ನಿಮ್ಮ ಕಣ್ಣಲ್ಲಿ ನಾನು ನೋಡೋಕ್ಕಾಗಲ್ಲ, ಹಾಗೆಯೇ ನಾನು ಊಟ ಮಾಡಿದ್ರೆ ನಿಮಗೆ ಹೊಟ್ಟೆ ತುಂಬಲ್ಲ. ಹೌದು. ಸೊ ದಿಸ್ ಬಾಡಿ, ದಿಸ್ ಸೆನ್ಸ್ ಆರ್ಗನ್ಸ್, ದಿಸ್ ಮೈಂಡ್ ಈಸ್ ಯುವರ್ಸ್ ಓನ್. ಅದು ಅಭಿಮಾನಿ ಜೀವ. ನಂದು ಇದು ಅಭಿಮಾನಿ ಜೀವ, ಇದು ಅಭಿಮಾನಿ ಜೀವಕ್ಕೆ ಬರುತ್ತೆ. ಅನುಷಾಯಿ ಅಂತಂದರೆ ಹುಟ್ಟು ಸಾವಿನ ಚಕ್ರದಲ್ಲಿ ಇದೆ, ಇನ್ನೂ ಅದಕ್ಕೆ ಯಾವುದೇ ಶರೀರ ಸಿಕ್ಕಿಲ್ಲ, ಸುಪ್ತ ಸ್ಥಿತಿಯಲ್ಲಿದೆ, ಡಾರ್ಮೆಂಟ್ ಸ್ಟೇಟ್ ಅಂತ ಕರಿತೀವಿ, ಆ ರೀತಿ ಇರತಕ್ಕಂಥದ್ದು ಅನುಷಾಯಿ ಜೀವ. ಅದು ನಮಗೆ ಸಸ್ಯಗಳಲ್ಲಿ ಕಾಣುತ್ತೆ. ನೋವಿರಲ್ವ ಅದಕ್ಕೆ? ಒಂದು ರೆಂಬೆ ಕಡಿದ್ರೆ ನೋವು ಇತ್ಯಾದಿ ಬರಬೇಕು ಅನ್ನೋದಾದರೆ ಅಲ್ಲಿ ಒಂದು ನರಮಂಡಲ, ನರಮಂಡಲ ವ್ಯವಸ್ಥೆ, ನರ ಕೇಂದ್ರ ಇತ್ಯಾದಿ ಇಳಿರಬೇಕು. ಹಾಂ, ಇಲ್ಲ ಸಾರ್, ನರಮಂಡಲ ಎಲ್ಲಿದೆ ರೀ? ಅದರಲ್ಲಿ ನರಮಂಡಲದ ಮಿದುಳಿದೆಯಾ? ಅದರಲ್ಲಿ ಗಿಡಕ್ಕೆ ನೋವಾಗುತ್ತೆ ಅನ್ನೋ ಸುಳ್ಳಾದರೂ ಕೂಡ ನನಗೆ, ನಾವು ಗಿಡಕ್ಕೆ ತೊಂದರೆ ಮಾಡಬಾರದು, ಬಿಕಾಸ್ ಐ ಡಿಪೆಂಡ್ ಆನ್ ದಟ್ ಅನ್ನೋ ಪ್ರಜ್ಞೆ ನನಗೆ ಬೇಕು ಸರ್. ರಸ ಬರುತ್ತಲ್ಲ ಸರ್ ಅದರೊಳಗಿಂದ ಕಡಿದ ಜಾಗದಲ್ಲಿ ಬರುತ್ತೆ. ಇಟ್ಸ್ ಎ ಫಿಸಿಕಲ್ ಫೆನಾಮಿನ. ಪೇನ್ ಇರೋದಿಲ್ವ ಸರ್ ಅದಕ್ಕೆ? ನರಮಂಡಲ ಇದ್ರೆ ಇರುತ್ತೆ. ಥಿಂಕ್, ನರಗಳು ಕಾಣುತ್ತೆ ಸರ್. ಏನು ಆ ನರಗಳಲ್ಲ, ನೀವು ಹೇಳ್ತಿರೋ ನರಗಳಲ್ಲಿ ಇರ್ತಕ್ಕಂಥದ್ದು, ದೇ ಆರ್ ಆಲ್ ಫಿಸಿಕಲ್ ಸ್ಟ್ರಕ್ಚರ್. ನಾರ್ ಅದು, ನರ ಅಲ್ಲ. ನಾರಿಗೂ ನರಕ್ಕೂ ವ್ಯತ್ಯಾಸ ಇದೆ. ನೀವು ವಿತೌಟ್, ನೀವು ಅದರೊಳಗೆ ಹೋಗಿ ಅನುಭವಿಸಿದೆ, ನೀವು ಹಿಂಗೆ ಹೇಳೋದು ತಪ್ಪಾಗುತ್ತೆ ಸರ್. ನೀವು ಅನುಭವಿಸಿ ಹೇಳಿದ್ದೀರ ಹಾಗಾದ್ರೆ, ಅದಕ್ಕೆ ಜೀವ ಇದೆ ಅಂತ ನೀವು ಹೋಗಿದ್ದೀರ ಅದರೊಳಗೆ. ಅನ್ಕೊಳ್ಳಿ, ನೀವು ನನ್ನ ನಂಬಿಕೆ ಅಂತ ಅನ್ಕೊಳ್ಳಿ, ಆದ್ರೆ ನಾನು ಅದು ಸತ್ಯ ಅಂತ ಹೇಳ್ತೀನಿ. ನಾನು ಸತ್ಯ ಅಂತ ಹೇಳ್ತೀನಿ, ನೀವು ಡಿಸ್ಪ್ರೂವ್ ಮಾಡಿ. ಮಾಡೋದೇ ಹೇಳಿದ್ನಲ್ಲ, ನರಮಂಡಲ ಇಲ್ಲ. ನರಮಂಡಲ ಇದ್ರೆ ಸಂವೇದನೆ,
ನರಮಂಡಲ ಅದು ಮಿದುಳಿಗೆ ಹೋದರೆ ನೋವಿನ ಸಂವೇದನೆ, ನರಮಂಡಲ ಎಂದ್ರೆ ಆಗಲ್ಲ. ಇವ ಮನುಷ್ಯರು ಬಳ್ಳಿ ಬಳ್ಳಿ ಅದರ ರೆಂಬೆ ಸಿಗೋವರೆಗೂ ಹೋಗಿ ಅದನ್ನು ಮುಟ್ಟಿ ಮುಟ್ಟಿ ಅದನ್ನು ಮತ್ತೆ ಫಿಸಿಕಲ್ ರೆಸ್ಪಾನ್ಸ್. ಸೂರ್ಯಕಾಂತಿ ನರದಿಂದ ಆಗುತ್ತೆ ತಂದೆ. ಸೂರ್ಯಕಾಂತಿ ಸೂರ್ಯ ತಿರುಗಿದ ಕಡೆ ತಿರುಗುತ್ತೆ, ಈಗೇನು ಹೇಳ್ತೀರಾ? ಹೌದು, ರೆಸ್ಪಾನ್ಸ್ ನರದಿಂದ ಅಲ್ಲ ಅಲ್ಲ, ಇದೇ ನಾ ಹೇಳ್ತಾ ಇರೋದು ನಾನು ಎಕ್ಸಾಂಪಲ್ ನಿಮಗೆ. ಅದೇನಾಗುತ್ತೆ, ಆ ಸೂರ್ಯಕಾಂತಿಯ ಹಿಂದ್ಗಡೆ ತೊಟ್ಟಿರುತ್ತಲ್ಲ, ಆ ತೊಟ್ಟೇನಾಗುತ್ತೆ ಅಂತಂದರೆ ಯಾವಾಗ ಸೂರ್ಯನ ಬೆಳಕು ಅದ್ರ ಮೇಲೆ ಬೀಳಲ್ಲ ಅದು ಕಾಂಟ್ರಾಕ್ಟ್ ಆಯಿತು. ಕಾಂಟ್ರಾಕ್ಟ್ ಆದಾಗ ಏನಾಗುತ್ತೆ, ಇದು ತಿರುಗುತ್ತೆ. ಇಟ್ಸ್ ಎ ಫಿಸಿಕಲ್ ಫೆನಾಮಿನ. ಫಿಸಿಕಲ್ ಫೆನಾಮಿನಾಗೂ ನ್ಯೂರಲ್ ಫೆನಾಮಿನಾಗೂ ಕನ್ಫ್ಯೂಸ್ ಮಾಡ್ಕೋಬೇಡಿ ಸರ್. ನಿನ್ನೆ ಒಂದು ವೃಕ್ಷ ಒಂದು ಏನು ನೋಡ್ದ, ಇವನು ನೋಡ್ದ, ನಾವು ಮಧುಗಿರಿ ಬೆಟ್ಟದ ಮೇಲೆ ಒಂದು ಹೂವು ನೋಡಿದ್ವಿ ಸರ್, ಮನುಷ್ಯಾಕೃತಿ ಇದೆ, ಕಣ್ಣಿದೆ, ಹೆಂಗದು ಇರ್ಬೋದು. ಪ್ರಕೃತಿಯಲ್ಲಿ ಅನೇಕ ವೈಚಿತ್ರ, ಕೋತಿ ಮುಖ ಇರತಕ್ಕಂಥ ಹಣ್ಣುಗಳಿವೆ, ಮತ್ತೆ ಶಿವಲಿಂಗ ತರ ಇರತಕ್ಕಂಥ ಹೂವಿದೆ. ಮೆದುಳು ಇಲ್ಲ ಅಂದ್ರೆ ಇವೆಲ್ಲ ಬರಕ್ ಸಾಧ್ಯ ಇಲ್ಲ ತಂದೆ. ಬರುತ್ತೆ ಬರುತ್ತೆ. ಓಕೆ, ಆ ಕ್ರಿಮಿಗಳನ್ನು ತಿನ್ನುವಂತ ಗಿಡಗಳಿದೆಯಲ್ಲ, ಇವೆ ಕಾರ್ನಿವರಸ್ ಪ್ಲಾಂಟ್. ರಾಮಾಯಣ ಕಾಲದಲ್ಲಿ ಮನುಷ್ಯರನ್ನೇ ತಿನ್ನೋ ಪ್ರಾಣಿಗಳಿತ್ತಂತಲ್ಲ, ಇದು ನಮ್ಮ ಕಥೆ. ನೀವು ಇಲ್ಲದೆ ಇರೋದಿಲ್ಲ ಕತೆ, ಕೇಳಿ ಕೇಳಿ. ಮನುಷ್ಯನ್ ತಿನ್ನುವಂತಹದ್ದು ಒಂದ್ ಕಾಲದಲ್ಲಿ ಇದಿರ್ಬಹುದು, ಕಾರ್ನಿವರಸ್ ಪ್ಲಾಂಟ್ಸ್ ಅಂತ ಹೇಳಿ ಇರ್ಬೋದು. ಆದರೆ ಅದನ್ನು ತುಂಬ ಎಕ್ಸಾಗ್ರೇಟ್ ಮಾಡಬಾರ್ದು, ನಾವು ತುಂಬ ಉತ್ಪ್ರೇಕ್ಷೆ ಮಾಡಬಾರ್ದು. ಯಾವ ಒಂದು ವಿಚಾರ ನಿಮಗೆ ನಿಮಗೆ ನೋಡಿದ ತಕ್ಷಣ ಯಾವುದು ಉತ್ಪ್ರೇಕ್ಷೆ ಅಂತ ಗೊತ್ತಾಗ್ಬಿಡುತ್ತೆ ಸರ್. ಅಲ್ಲ, ಯಾವುದು ಪ್ರಕೃತಿ ನಿಯಮಕ್ಕೆ ಅನುಗುಣವಾಗಿರುತ್ತೋ ಅದು ನಮಗೆ ನಂಬಲು ಅರ್ಹ, ಯಾವುದು ಪ್ರಕೃತಿ ನಿಯಮಕ್ಕೆ ವಿರುದ್ಧವಾಗಿರುತ್ತೋ ಅದು ನಮಗೆ ಉತ್ಪ್ರೇಕ್ಷೆ, ಕಥೆ, ಕಗ್ಗ. ಪ್ರಕೃತಿ ನಿಯಮಕ್ಕೆ ಅನುಗುಣವಾಗಿ ಮಾತಾಡೋದು ಅದು ವಿಜ್ಞಾನ, ಅದು ಜ್ಞಾನ, ಅದು ಸತ್ಯಾನ್ವೇಷಣೆ. ಓಕೆ, ಇವಾಗ ದೇಶದ ಬಗ್ಗೆ ತಿರುಗತ್ತೆ ನಮ್ಮ ಮಾತು. ಸುಸ್ತಾಗಿದ್ದೀರಾ? ಇಲ್ಲ ಇಲ್ಲ, ಹೇಳಿ ಹೇಳಿ ಸರ್. ಒಬ್ಬ ವ್ಯಕ್ತಿ ದೇಶವನ್ನೇ ಮೂಡ ಮಾಡಿ ಲೂಟ್ ಮಾಡ್ತಾನೆ, ಕೋಟಿಗಟ್ಟಲೆ ಐಶ್ವರ್ಯ ಮಾಡ್ತಾನೆ, ತನಗೆ ತನ್ನ ಐಶ್ವರ್ಯ ಗೊತ್ತಾಗದಷ್ಟು ಮಾಡ್ತಾನೆ, ಇದು ಅಜ್ಞಾನದಿಂದ ಮಾಡ್ತಾನೆ. ಇದನ್ನು ನಾವು ಸಮಾಜಕ್ಕೆ ಎತ್ತಿ ತೋರಿಸ್ಬೇಕಾ ಬೇಡುವ? ಮೊದಲಿಗೆ ಹಾಂ, ವೇದಗಳ ಹಿನ್ನೆಲೆಯಲ್ಲಿ ಹಾಂ, ದೇಶ ಅಂದರೆ ಒಂದೇ, ಹಾಂ ಇಡೀ ಜಗತ್ತು, ಹಾಂ ರಾಷ್ಟ್ರ ಅನ್ನೋ ಶಬ್ದ ವೇದ. ಆಯ್ತು. ಆದರೆ ಅದು ಮನುಷ್ಯ ನಿರ್ಮಿತ ಗಡಿರೇಖೆಗಳನ್ನು ಹಾಕ್ಕೊಂಡು ಇದು ಈ ದೇಶ, ಇದು ಈ ದೇಶ ಅಂತ ಬೇರೆ ಬೇರೆ ಮಾಡಿರ್ತಕ್ಕಂಥದ್ದು ಅಲ್ಲ. ಇಲ್ಲ ಬೇಡಪ್ಪ, ಹೋಲ್ ವರ್ಲ್ಡ್ ಈಸ್ ಒನ್, ಅದ್ರ ಬಗ್ಗೆನೇ ಮಾತಾಡಿ. ಆದರೆ ಇದರಲ್ಲಿ ಒಬ್ಬ ವ್ಯಕ್ತಿ ಸಮಾಜಕ್ಕೆ ನೋವಾಗುವಷ್ಟು ತಪ್ಪು ಮಾಡಿದಾಗ ನಾವು ಎತ್ತಿ ಹೇಳಬೇಕಾ ಇಲ್ಲ ಕೊರಳು? ಇದು ಏನಾಯಿತು ಅಂದರೆ, ಕಾಯಿಲೆ ಬಂದ್ಮೇಲೆ ಔಷಧಿ ಕೊಡಬೇಕಾ ಬೇಡ ಅಂತ ಹೇಳಿದೆ. ಕಾಯಿಲೆ ಬರದಿರೋತ್ರ ಯಾಕೆ ನೋಡ್ಕೋಬಾರ್ದು? ಅದಾಯ್ತಪ್ಪ, ಅದು ಆಯ್ತಪ್ಪ. ಇವಾಗ ಆಗಿರೋದಕ್ಕೆ ವಿಧಾನ ಇದೆ, ಸಾಮ ದಾನ ಭೇದ ದಂಡ. ಯಾವುದಾದ್ರೂ ಪ್ರಯೋಗ ಮಾಡಿ ಅವ್ರಿಗೆ ಶಿಕ್ಷೆ ಕೊಡಿ. ಓಕೆ, ಶಿಕ್ಷೆ ಅಂದರೆ ಮತ್ತೆ ಅದು ಶಿಕ್ಷೆ ಅನ್ನೋದಕ್ಕೂ ನಾನು ಡೀಟೇಲ್ ಹೇಳಿ. ನೀವು ಸುಮ್ಮನೆ ಶಿಕ್ಷೆ ಅಂತಂದ್ರೆ ಇದು ಪನಿಷ್ಮೆಂಟ್ ಅರ್ಥ ತೊಗೊಂಬಿಡ್ತೀರ ನೀವು, ದಟ್ ಯು ಕೆನಾಟ್ ಟೇಕ್. ಶಿಕ್ಷೆ ಅಂತಕ್ಕಂಥ ಶಬ್ದ ಮೂಲ ಬರತಕ್ಕಂಥದ್ದು ಶಿಕ್ಷಾ ವಿದ್ಯೋಪಾದಾನೆ ಅಂತ ಧಾತು. ಶಿಕ್ಷಣಕ್ಕೂ ಶಿಕ್ಷೆಗೂ ಅದೇನೇನೆ, ಟು ಎಜುಕೇಟ್ ದೆಮ್, ಟು ಎಜುಕೇಟ್ ದೆಮ್ ಈಸ್ ರಿಯಲ್ ಪನಿಷ್ಮೆಂಟ್, ನಾಟ್ ಹಿಟ್ಟಿಂಗ್ ದೆಮ್ ಆರ್ ಪನಿಷ್. ಅಲ್ಲ, ಅಗತ್ಯ ಬಿದ್ದು ಎರಡು ಬಾರಿಸಿ ಅದು ಬೇರೆ ವಿಚಾರ. ಬಟ್ ಅಟ್ ದಿ ಎಂಡ್ ಆಫ್ ಇಟ್, ಅಟ್ ದಿ ಎಂಡ್ ಆಫ್ ಇಟ್ ಹಿ ಶುಡ್ ಬಿ ಟ್ರಾನ್ಸ್ಫಾರ್ಮ್ಡ್ ಪರ್ಸನ್. ಸುಮ್ಮನೆ ಒಂದು ವಿಚಾರ ಹೇಳ್ತೀನಿ. ಒಬ್ಬ ಕಳ್ಳತನ ಮಾಡಿ ಜೈಲಿಗೆ ಹೋದ, ಜೈಲಿಂದ ಆಚೆಗೆ ಬಂದ್ಮೇಲೆ ಅವ್ನು ಲೈಫಲ್ಲಿ ಅವ್ನು ಕಳ್ಳತನ ಮಾಡಬಾರ್ದು. ಇವತ್ತು ನಮ್ಗೆ ಹೆಂಗಾಗಿದೆ ಅಂತಾರೆ, ಆ ಬಿಡೋ ಪಿಕ್ ಪಾಕೆಟ್ 3 ತಿಂಗಳು ಅಂತಾರೆ. ಅಂದರೆ ಆಫ್ಟರ್ 3 ಮಂತ್ಸ್ ಈಸ್ ರೆಡಿ ಟು ಅಗೇನ್ ಪಿಕ್ ದಿ ಪಾಕೆಟ್. ಅದು ಶಿಕ್ಷೆ ಅಲ್ಲ, ಅದು ಪನಿಷ್ಮೆಂಟ್ ಅಲ್ಲ, ಶಿಕ್ಷಣ ಕೊಡಬೇಕು ಅವನಿಗೆ. ಇವಾಗ ದೇವಮಾನವರ ಬಗ್ಗೆ ಹೇಳಿ, ಇವರು ಸಮಾಜವನ್ನು ದಾರಿ ತಪ್ಪಿಸ್ತಾ ಇರುವಾಗ 100% ಬೋಗಸ್, ಬೋಗಸ್. ಆದರೆ ಅದನ್ನು ನಾವು ಸಮಾಜಕ್ಕೆ ಸ್ವಲ್ಪ ಅಲ್ಪ ಮಾತ್ರ ಬುದ್ಧಿ ಇರೋರು ನಾವು ಎತ್ತಿ ತೋರಿಸ್ಬೇಕಾ ಜನಕ್ಕೆ? ಇದು ತಪ್ಪು, ದೇವರನ್ನೇ ತೋರಿಸ್ಬೇಕು ಫಸ್ಟು, ನಾವು ಅದಕ್ಕೆ ಬಲಿ ಬೀಳಬಾರ್ದು. ಅದು ಗೊತ್ತಪ್ಪ, ಅಷ್ಟೇ. ಬೇರೆಯವ್ರು ಬಲಿ ಬೀಳ್ತಾ ಇದ್ದಾಗ ಬಲಿ ಬೀಳೋರ್ದು ತಪ್ಪಿಲ್ಲ ಸರ್ ಅದರಲ್ಲಿ. ಅಲ್ಲ, ಈಗ ಒಂದು ವಿಚಾರ ಇದೆ, ಅವ್ರಿಗೆ ತಿಳಿಸೋದು ನಮ್ಮ ಕರ್ತವ್ಯ, ಕೇಳೋದು ಬಿಡೋದು ಅವ್ರ ಇಷ್ಟ, ನಾವು ನಮ್ಮ ಶಂಕ ಓದಬೇಕು. ಓಕೆ ಸರ್, ಇವಾಗ ರಾಷ್ಟ್ರದ ಜವಾಬ್ದಾರಿ ಹೊತ್ತ CM ಅಂತಹವರೇ ಈ ದೇವಮಾನವರು ಬಲಿಗೆ ಬಿದ್ದಾಗ ದೇಶಕ್ಕೆ ಎಷ್ಟು ನಷ್ಟ? ಖಂಡಿತ. ಅವಾಗ ಹೆಂಗೆ ನಾವು ಚುನಾಯಿಸಿದ್ಯಾ? ನಾನು ನೀವೇ ತಾನೆ ಅದನ್ನು ದನಿ ಎತ್ತಬೇಕಾ ಅಥವಾ ಸುಮ್ಮನೆ ನಾವು ಚುನಾಯಿಸಿದ ನಾವೇ ತಾನೆ? ಆಯ್ತು, ಅನುಭವಿಸಿ. ವಿ ಆಲ್ಸೋ ಹ್ಯಾವ್ ಎ ರೋಲ್ ಇನ್ ದಟ್, ಸರಿ, ಅದನ್ನು ಚುನಾಯಿಸಿ, ಅದಕ್ಕೆ ಯೋಗ್ಯರನ್ನು ಚುನಾಯಿಸಿಯೇ, ಅದಕ್ಕೆ ಅನುಭವಿಸ್ಬೇಕು. ಡೆಫಿನೆಟ್ಲಿ ಯು ಹ್ಯಾವ್ ಡನ್ ಎ ಮಿಸ್ಟೇಕ್, ಯು ಹ್ಯಾವ್ ಟು ಟೇಕ್ ದಿ ಸಫರಿಂಗ್. ಓಕೆ, ದನಿ ಎತ್ತಬಾರ್ದು. ದನಿ ಎತ್ತಿ, ಅರೆ ಎತ್ತಕ್ಕೆ ನಿಮಗೆ ನೈತಿಕ ಮೌಲ್ಯ ಏನಿದೆ, ನೈತಿಕ ಬಲ ಏನಿದೆ ನಿಮಗೆ, ನೀವೇ ಅವ್ರಿಗೆ ಚೂಸ್ ಮಾಡಿರೋದ? ಅಲ್ಲಿ ಮ್ಯಾನಿಪುಲೇಷನ್ಸ್ ಆಗ್ತಾ ಇದೆಯಲ್ಲ ಸರ್. ಅಲ್ಲಿಗೆ ಏನಾಯಿತು, ನಿಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲೇ ತೊಳಕಿದೆ, ಅಲ್ಲೇ ಸಮಸ್ಯೆ ಇದೆ. ಸೊ ಯು ಹ್ಯಾವ್ ಟು ಕ್ಲೀನ್ ಇಟ್ ಫ್ರಮ್ ದಿ ಬೇಸ್.
ಇದರಲ್ಲಿ ನಿಮ್ಮ ಹೋಟೆಲ್ ಸಂಕಟ ಆಗಲ್ಲ ಸರ್, ದೇಶದ ಪರಿಸ್ಥಿತಿ ನೋಡಿ ಆಗತ್ತೆ, ದೇಶ ಅಂತಲ್ಲ ಜಗತ್ತಿನ ಪರಿಸ್ಥಿತಿ ಬಗ್ಗೆನೇ ಸಂಕಟ ಆಗುತ್ತೆ. ದೇವರಪ್ಪ ನೀವು ಪಾಪ, ಸಂಕಟ ಆಗುತ್ತೆ. ನಿಮ್ಗೆ ಎಷ್ಟು ನೋವುಗಳಿದೆ ಸರ್, ಒಂದು ಶರೀರ ದೇಹದ ನೋವು, ದೇಶದ ನೋವು, ಲೆಕ್ಕಕ್ಕಿಲ್ಲ, ದೇಶದಲ್ಲಿ ನಾಳೆ ಬಿದ್ದೋಗೋ ಶರೀರ, ದೇಶದ ನೋವು ಹೋಗ್ಲಿದ್ದು 20 ನಾಳೆ ಬಿದ್ದೋಗೋ ದೇಶ ಅಲ್ಲ ಸರ್ ಇದು, ನೀವು ಹಂಗ್ ಮಾತಾಡಿದ್ರೆ ದೇಶ ಅಂದ್ರೆ ಇಡೀ ಜಗತ್ತಿನ ವಿಚಾರ ಹೇಳ್ತಾರೆ. ಆಯ್ತು, ಜಗತ್ತು ಬೀಳಲ್ಲ. ಕೇಳಿ 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 ಕೇಳಿ, ಅಲ್ಲೇನು ಹೇಳ್ತೀನಿ ಅಂತಂದ್ರೆ, ಅಶ್ವಮಿತಿ ರಾಷ್ಟ್ರಂ ಅಂತ ಒಂದು ಶಬ್ದ ಬರುತ್ತೆ. ರಾಷ್ಟ್ರ ರಾಷ್ಟ್ರನ ಹೇಳ್ತಿರೋದು ದೇಶ ಅಲ್ಲ, ಇಡೀ ಭೂಮಿ. ಅಶ್ವಮಿತಿ ರಾಷ್ಟ್ರಂ, ಅಶ್ವ ಅಂದರೆ ಶಬ್ದ ಏನು, ಶ್ವಃ ಅಂದರೆ ನಾಳೆ, ಅಶ್ವ ಯಾವುದಕ್ಕೆ ನಾಳೆ ಇಲ್ಲವೋ, ಯಾವುದಕ್ಕೆ ನೆನ್ನೆ ಇಲ್ಲವೋ, ಯಾವುದಕ್ಕೆ ಇವತ್ತು ಅನ್ನೋದಿಲ್ಲವೋ, ಈ ತರಹ ಕಾಲಾತೀತವಾಗಿ ಯಾವತ್ತೂ ಓಡ್ತಕ್ಕಂಥದ್ದು ರಾಷ್ಟ್ರ ಜಗತ್ತು. ನಾನು ನೀವು ಇವತ್ತು ಬಂದ್ವಿ, ಒಂದು ಸೀನ್ ಮುಗಿಸಿದ್ವಿ, ಎದ್ದೋಗ್ತೀವಿ ಅಷ್ಟೇ. ಇಲ್ಲ, ಈ ಭೂಮಿ ಶರೀರ, ಸರಿ, ಸೂರ್ಯ ಚಂದ್ರ ಭೂಮಿ ಗ್ರಹಗಳು ಇವೆಲ್ಲ ರೂಪ ಇದ್ದ ಮೇಲೆ ಹೋಗ್ಲೇಬೇಕು ಸರ್, ಹುಟ್ಟಿದ್ದೇ ನಿಜ ಆದರೆ ಹೋಗ್ಲೇಬೇಕು. ಇಷ್ಟೇ, ಅಷ್ಟರವರೆಗೂ ನಾವೇನು ಇರಲ್ಲ, ನಾವಿರಲ್ಲ ಸರ್. ಬಟ್ ಅದು ಸತ್ಯ ಕರೆಕ್ಟ್, ಯಾವುದು ಜಡ ಪದಾರ್ಥವೋ, ಯಾವುದು ಜಡದಿಂದ ಆಗಿರುತ್ತೋ, ಅದಕ್ಕೆ ಸೃಷ್ಟಿನೂ ಇದೆ, ಒಂದು ದಿವಸ ಅದಕ್ಕೆ ಲೈವೂ ಇದೆ. ಅದ್ಲೇ ವಿಮರ್ಶೆ, ಯಾವುದು ನಮ್ಮಿಬ್ಬರ ನಡುವೆ ಅಂತರ ಇದೆಯೋ, ಇದಕ್ಕೆ ಆ ನಿರ್ಗುಣ ಕಾಣೋದಿಲ್ವೋ, ಇದಕ್ಕೆ ಆದಿನೂ ಇಲ್ಲ ಅಂತ್ಯನೂ ಇಲ್ಲ ಅಲ್ವಾ. ಏನಕ್ಕೆ ಮಾಡಿದ್ರು ಸರ್ ಜಗತ್ತು? ಮಾಡಿದ್ದಲ್ಲ, ಜಗತ್ತಿನಲ್ಲಿ 3 ವಸ್ತುಗಳು ತನ್ನಂತ ಇದು ವೈದಿಕ ವಿಜ್ಞಾನ. ಇದು 3 ವಸ್ತುಗಳು ಅನಾದಿ ಅನಂತವಾಗಿದ್ದು. ಯಾವುದು? 1, ವಿ ಕಾಲ್ ಇಟ್ ಎ ಸತ್. ಸತ್ ಅಂತಂದರೆ ಜಡ ಪದಾರ್ಥಗಳು, ಅದು ಕೇವಲ ಇದ್ದದ. ಜಡ ಪದಾರ್ಥನ ಯಾರೂ ಮಾಡಿದ್ದಲ್ಲ, ಜಡ ಪದಾರ್ಥಗಳು ಇದ್ವು ಅನಾದಿ ಅನಂತ. ಜಡ ಪದಾರ್ಥ ಅಂದ ತಕ್ಷಣ ಅದು ಹುಟ್ಟಿರಲೇಬೇಕು ಸರ್. ಅಲ್ಲ, ನೀವು ಹಾಗೆ ಅನ್ಕೊಳ್ಳಿ, ವೇದ ನಮ್ಗೆ ಕೊಡ್ತಿರ್ತಕ್ಕಂಥ ವಿಜ್ಞಾನ ನಮ್ಗೆ ಹೇಳ್ತೀವಿ. ನಿಮ್ಮ ಪ್ರಕಾರ ಜಡ ಪದಾರ್ಥ ಅಂದರೆ ಭೂಮಿ? ಯಾಕೆಂದರೆ ಭೂಮಿ ಅಂತಲ್ಲ, ಪಂಚಭೂತಗಳು. ಆ ಅವು ಭೂಮಿ ಅಲ್ಲ, ಪಂಚಭೂತಗಳು. ಎರಡನೇದು ಸಚ್ಚಿತ್ ಅಂತ. ಈ ಸತ್ಗೇನಾಗತ್ತೆ, ಇದೆ ಆದರೆ ತಾನು ಇದ್ದೇನೇನೋ ತಿಳುವಳಿಕೆ ಇಲ್ಲ. ಸಚ್ಚಿತ್ಗೇನಾಗಿದೆ, ಇರೋದು ಗೊತ್ತು, ತಾನು ಇದ್ದೇನೇನೋ ತಿಳುವಳಿಕೆಯೂ ಇದೆ. ಆದರೂ ಅಂದರೆ ಸಚ್ಚಿತ್ ಅಂದರೆ ನಾವು ಜೀವಾತ್ಮರುಗಳು, ಮನುಷ್ಯ ರೂಪದಲ್ಲಿರ್ಬೋದು, ಬೇರೆ ರೂಪದಲ್ಲಿರ್ಬೋದು, ಇವು ಸಚ್ಚಿತ್. ನಮಗೆ ಆನಂದದ ಕೊರತೆ ಇದೆ. ನಾನು ಸಚ್ಚಿತ್ ಆಗಿದ್ರು ಕೂಡ ಆನಂದ ನನ್ನ ಗುಣ ಆಗಿದ್ದರೆ ಯಾವಾಗ ನಾನು ಖುಷಿಯಾಗಿರ್ಬೇಕಾಯ್ತು. ಆ ಗುಣ ನನ್ನಲ್ಲಿಲ್ಲ, ಹಾಗಾಗೇನತ್ತೆ ನನಗೆ ಏರು ಪೇರು, ದುಃಖ ಸುಖ ಎಲ್ಲನೂ ಬರ್ತಾ ಇರುತ್ತೆ. ಇನ್ನೊಂದಿದೆ, ಅದು ಸಚ್ಚಿದಾನಂದ. ಹಾಗಂತೇಳಿ ಆನಂದ ಇಲ್ಲ ಅಂತ ಹೇಳೋಂಗಿಲ್ಲ, ಯಾಕೆಂದರೆ ಆನಂದವನ್ನು ನಾನು ಅನುಭವಿಸಿದ್ದೀನಿ, ನೀವು ಅನುಭವಿಸಿದ್ರೆ ಪ್ರತಿಯೊಬ್ಬರು ಅನುಭವಿಸಿದ್ದಾರೆ. ಸೊ ಆನಂದ ನನ್ನ ಸ್ವರೂಪ ಅಲ್ಲ, ಆನಂದ ಜಡ ವಸ್ತುವಿನ ಸ್ವರೂಪ ಅಲ್ಲ. ದಟ್ ಬಿ ಥರ್ಡ್ ಎಂಟಿಟಿ ಕಾಲ್ಡ್ ಎ ಸಚ್ಚಿದಾನಂದ, ದಟ್ ಈಸ್ ಗಾಡ್. ಈ ಮೂರನ್ನು ಹೇಳುತ್ತೆ, ಸತ್, ಸಚ್ಚಿತ್, ಸಚ್ಚಿದಾನಂದ. ಈ ಮೂರು ಕೂಡ ನನಗೆ ಅನಾದಿ ಅನಂತ, ಯಾರೂ ಯಾವುದನ್ನು ನಿರ್ಮಾಣ ಮಾಡಿಲ್ಲ. 3 ಇದೆ. ಇದು ವೇದ ನಮ್ಗೆ ಕೊಡ್ತಕ್ಕಂಥ ಪರ್ಫೆಕ್ಟ್ ಬೇಸಿಸ್. ಈ ಕೆಲವು ಟೈಮಿಂಗ್ಸ್ ಇದೆಯಲ್ಲ, ಅದನ್ನು ಯಾರೋ ವೆಸ್ಟರ್ನ್ಸ್ ಟೆಲೆಪತಿ ಅಂತಾರೆ. ನಾವು ಯಾವುದೋ ಒಂದು ಬೆಟ್ಟದ ಮೇಲೆ ಇದ್ದಾಗ ಕೆಳಗಿಳಿಯೋಕ್ಕಾಗಲ್ಲ, ಮೇಲೆ ಹತ್ತೋಕ್ಕಾಗಲ್ಲ, ಬೇರೆಯವರು ಬಂದು ಮೇಲೆ ಹತ್ತಿ ಹೆಲ್ಪ್ ಮಾಡೋಕ್ಕಾಗಲ್ಲ ಅಂತ ಟೈಮಲ್ಲಿ ಯಾರಿಗೂ ಗೊತ್ತಿರೋದಿಲ್ಲ ನಾವು ಇಲ್ಲಿರೋದು. ಸಡನ್ನಾಗಿ ಅರ್ಧರಾತ್ರಿ ನಮಗೊಂದು ಯಾರ್ದೋ ಫೋನ್ ಬಂದು ನಿಮಗೆ ನೀವು ಹೀಗೆ ಇರಬೇಕು, ಹೀಗೆ ನಡ್ಕೋಬೇಕಲ್ಲಿ ಅಂತ ಹೇಳ್ಕೊಡ್ಬೇಕು ಅಂದರೆ ಅದನ್ನು ಕೋಇನ್ಸಿಡೆನ್ಸ್ ಅಂತೀರಾ, ಕಾಕತಾಳೀಯ ಅಂತೀರಾ? ಅದ ಹೇಳಬೇಕು ಅಂತ ನೀವೇ ಹೇಳ್ಬಿಟ್ರಿ. ಏನಂತ ಕೋಇನ್ಸಿಡೆನ್ಸ್, ಕಾಕತಾಳೀಯ? ಎಷ್ಟು ಸಲ ಆಗುತ್ತೆ? ಒಂದು, ನಮ್ಮ ಬಗ್ಗೆ ತುಂಬ ಆಲೋಚನೆ ಮಾಡ್ತಕ್ಕಂಥವ್ರು ಇದ್ದರೆ ಅವರು ನಮ್ಮ ಯೋಗಕ್ಷೇಮ, ನಾವೆಲ್ಲಿ ಹೋಗ್ತೀವಿ ಏನಂದ್ರೆ ಅವರು ಮೆಂಟಲಿ ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಅದಕ್ಕೆ ನೇಚರ್ ಮಾಡಿದ್ಯಾ? ಅಲ್ಲಲ್ಲ, ಐ ಆಮ್ ಸೋ ಮಚ್ ಇಂಟ್ರೆಸ್ಟೆಡ್ ಇನ್ ಯೂ, ಹಾಗಾಗಿ ನೀವಿಲ್ಲಿಂದ ಹೊರಟಾಗ ಎಲ್ಲಿ ಹೋಗ್ತೀರಾ, ಏನು ಮಾಡ್ತಾರೆ, ಏನು ಎತ್ತಂದು ಮೆಂಟಲಿ ಟ್ರ್ಯಾಕ್ ಮಾಡ್ತೀನಿ, ಬಿಕಾಸ್ ಆಲ್ವೇಸ್ ಥಿಂಕ್ ಅಬೌಟ್ ಯು. ಅವಾಗೇನತ್ತೆ, ನೀವೆಲ್ಲೋ ಹೋದ, ಓ ಇಲ್ಲಿ ಏನಾದ್ರು ಹೀಗಾಗಿರಬಹುದು ಅಂತ ಒಂದು ಊಹೆ ಮಾಡ್ತೀನಿ, ಮಾಡ್ತೀನಿ, ಕ್ಲಿಕ್ ಆದ ಕೆಲಸ ಕ್ಲಿಕ್ ಆಗಲ್ಲ, ಕೆಲವೊಂದ್ಸಲ ಕಾಕತಾಳಿ ಅಷ್ಟೇ. ಇಟ್ ಈಸ್ ನಾಟ್ ಎ ರೂಲ್. ರೂಲ್ ಅಂತ ನಾವು ಹೇಳಬೇಕಾದ್ರೆ ಎವ್ರಿ ಟೈಮ್ ಇಟ್ ಶುಡ್ ಹ್ಯಾಪನ್, ಇಟ್ಸ್ ಎ ರೂಲ್. ಓಕೆ, ದೇವರು ಕಣ್ಣಿಗೆ ಕಾಣುವುದಿಲ್ಲ, ಹಾಗೆ ದೆವ್ವ ಕೂಡ ಕಣ್ಣಿಗೆ ಕಾಣೋದಿಲ್ಲ. ದೆವ್ವ ಇಲ್ವೇ ಇಲ್ಲ ಬಿಡು, ಅದು ಹಿಂಗೆ ದೇವರು ಇಲ್ವೇ ಇಲ್ಲ ಹಾಗಾದ್ರೆ. ಓಕೆ, ನಿಮ್ಮ ನಂಬಿಕೆ ಹಂಗಾರ ಆಗ್ಬೋದು, ಆದರೆ ಕೇಳಿ ಕೇಳಿ, ದೆವ್ವ ಇಲ್ಲೋದನ್ನು ಪ್ರೂವ್ ಮಾಡ್ಬೋದು. ಹೇಗೆ? ದೇವರಿರೋದನ್ನು ಪ್ರೂವ್ ಮಾಡ್ಬೋದು. ಹಾಗಾಗಿ ನೀವು ಆ ರೀತಿಗೆ ಸುಮ್ಮನೆ ಆರ್ಗ್ಯುಮೆಂಟ್ ಮಾಡಿ, ಹಾಗೆ ದೆವ್ವ ಇದೆ ಅಂತ ಹೇಳ್ತೀವಲ್ಲ, ನೀವು ಯಾರನ್ನಾದ್ರೂ ಕೇಳಿ, ಸುಮಾರು ಸಲ ನಾನು ಕೇಳಿದ್ದೀನಿ, ದೆವ್ವ ಇದೆ, ನೀವು ನೋಡಿದ್ದೀರಾ, ನಿಮ್ಮ ಅನುಭವಕ್ಕೆ ಬಂದಿದೆಯಾ? ನಂಗೆ ಯಾರೂ ಇವತ್ತರು ನಾನು ದೆವ್ವ ನೋಡಿ ನನ್ನ ಅನುಭವಕ್ಕೆ ಬಂದಿದೆ ಅಂತ ಹೇಳಿ, ಇವ್ರು ಹೇಳಿದ್ರು ಅವ್ರು ಹೇಳಿದ್ರು ಅಂತೆ ಕಂತೆಯೇ ಎಲ್ಲರೂ ಹೇಳಿದರು.
ದೇವರು ಇಫ್ ಯು ಹ್ಯಾವ್ ಸೀನ್ ಗೋಸ್ಟ್ ಆರ್ ಎನಿ ಸತ್ಥಿಂಗ್ ಆ್ಯಂಡ್ ಇಫ್ ದೇರ್ ಇಸ್ ಎ ಪರ್ಮಿಷನ್ ಫಾರ್ ಮೀ ಟು ಡಿಸ್ಕವರ್ ಆ್ಯಂಡ್ ರಿಸರ್ಚ್ ಕರ್ಕೊಂಡೋಗಿ ನಾನು ಬಂದ ಸುಳ್ಳು ಅಂತ ಪ್ರೂವ್ ಮಾಡ್ಕೊಡ್ತೀನಿ. ಓಕೆ, ದೇವರನ್ನ ನೀವು ನೋಡಿದ್ರಾ? ಕೇಳಿ, ದೇವರನ್ನು ನಾವು ನೋಡ್ತಕ್ಕಂಥದ್ದು ಹೇಗೆಂದರೆ ಭಗವಂತನ ಕೃತಿಗಳನ್ನು ನೋಡಿ ಕರ್ಕೊಂಡು. ಯಾವುದು? ಹಾಂ, ಇಡೀ ಜಗತ್ತೇ ಭಗವಂತನ ಕೃತಿ. ಒಂದು ಎಲೆ ಇದೆ ಅಂತ ಇಟ್ಕೊಳ್ಳಿ, ನೀವು ಮಾಡಿದ್ರೆ ಮ್ಯಾನುಫ್ಯಾಕ್ಚರ್, ಆ ಎಲೆಯೊಳಗೆ ಎಷ್ಟು ಗುಣಲಕ್ಷಣಿದೆ. ಇಟ್ಸ್ ನಾಟ್ ಡನ್ ಬೈ ಯು. ನರಮಂಡಲದ ಬಗ್ಗೆ ಮಾತಾಡಿದ್ರೆ ಎಲೆ ಪೂರ ನರಮಂಡಲನೇ ಇದೆ ಸರ್. ಅಲ್ಲಲ್ಲ, ನರಮಂಡಲ ಅಲ್ಲ, ನಾರು ನರಮಂಡಲ ಯಾಕೆ ಕನ್ಫ್ಯೂಸ್ ಮಾಡಿ ಆಗಲೇ ಕೂಡ ಹೇಳಿದೆ ನಾನು, ನಾರು ಬೇರೆ ನರ ಬೇರೆ. ಆಯಿತಾ? ಹಾಗೇನೇ ಒಂದು ನದಿ ಹರಿಯುತ್ತೆ, ನದಿಯಲ್ಲಿ ಎಷ್ಟೋ ಗುಣಗಳಿದೆ, ಎಷ್ಟೋ ಅಂಶಗಳಿದೆ. ಇದನ್ನು ನಾನು ನೀವು ಮಾಡಿದ್ವಾ? ಇಲ್ಲ. ಈ ತರಹ ನಾವು ಮಾಡದೇ ಇರತಕ್ಕಂಥ, ಭಗವಂತನೇ ಮಾಡಿರ್ತಕ್ಕಂಥ ಯಾವೆಲ್ಲ ಇದೆ ಅದನ್ನು ನೋಡಿದಾಗ ಇದರ ಹಿಂದೆ ಒಂದು ಶಕ್ತಿ ಇದೆ ಅಂತ. ಓಕೆ, ಪ್ರಕೃತಿ ನಮ್ಮನ್ನು ಕಾಪಾಡುತ್ತೆ. ನೀವು ಆಗಲೇ ವಿಗ್ರಹದ ಬಗ್ಗೆ ಹೇಳಿರಿ, ವಿಗ್ರಹ ನೋಡಿ ದೇವರು ಅಂತ ಅನ್ಕೋಬೇಡಿ. ವಿಗ್ರಹಕ್ಕೆ ಕಾರಣವಾಗಿರ್ತಕ್ಕಂಥ ಯಾವ ಕಲ್ಲಿದೆ ಅದನ್ನು ನಿರ್ಮಾಣ ಮಾಡಿದ್ರೆ ನೀವು ಹೆಟ್ ಗೋ ಬ್ಯಾಕ್ವರ್ಡ್ಸ್ ನಾಟ್ ಫಾರ್ವರ್ಡ್. ಯಾಕೆಂದರೆ ಯಾವುದೇ ವಿಗ್ರಹ ಏನು ನೋಡಿದ್ರೆ ನಿಮಗೆ ತಲೆಗೆ ಬರ್ತದೆ ಏನು ಚೆನ್ನಾಗಿ ಕೆತ್ತಿದ್ದಾನೆ ಅಂತ ಶಿಲ್ಪಿ ನಿಮ್ಮ ತಲೆಗೆ ಬರ್ತಾರೆ. ನಮಗೆ ಅಲ್ಲಲ್ಲ ಬೇಕಾದ್ರೆ ಯು ಶುಡ್ ನಾಟ್ ರಿಮೆಂಬರ್ ಶಿಲ್ಪಿ, ಬಟ್ ಐ ರಿಮೆಂಬರ್ ದ ಕ್ರಿಯೇಟರ್ ಹೂ ಕ್ರಿಯೇಟೆಡ್ ದ ಸ್ಟೋನ್ ಔಟ್ ಆಫ್ ವಿಚ್ ದಿ ಸ್ಕಲ್ಪ್ಚರ್ ಇಸ್ ಕ್ರಿಯೇಟೆಡ್. ವಿಗ್ರಹ ನಮ್ಮ ಪ್ರಪಂಚ ಪ್ರಕೃತಿ ನಮ್ಮನ್ನು ಕಾಪಾಡುತ್ತಾ, ನಾವು ಪ್ರಕೃತಿನ ಕಾಪಾಡಬೇಕಾ? ಪರಸ್ಪರ ಪರಸ್ಪರ. ಓಕೆ, ನಾವು ನೋವಾದರೆ ರೋಧಿಸ್ತೀವಲ್ಲ, ಪ್ರಕೃತಿ ನೋವಾದರೆ ರೋಧಿಸುತ್ತ? ಪ್ರಕೃತಿ ರೋಧಿಸೋದನ್ನೋ ಶಬ್ದ ಅಲ್ಲ, ಪ್ರಕೃತಿಯಲ್ಲಿ ವಿಕೋಪ ಬರುತ್ತೆ ಹೇಳಿದೆ. ಕೂಗಲ್ಲ, ರೋಧಿಸೋದಲ್ಲ, ಅದಕ್ಕೆ ಡಿಸ್ಟರ್ಬೆನ್ಸ್ ಆಯಿತು, ಒಂದ್ಸಲ ಶೇಕ್ ಮಾಡಿದ್ರೆ ಭೂಕಂಪ ಅಂತೀವಿ ಅಷ್ಟೇ. ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ವೇ ಫಾರ್ ರಿಯಾಕ್ಟಿಂಗ್ ಟು ಥಿಂಗ್ಸ್. ಕೆಲವರು ತಾವು ಮಾಡಿರೋ ತಪ್ಪುಗಳನ್ನು ಮುಚ್ಚಿ ಹಾಕಲು ಒಳ್ಳೆಯ ಕೆಲಸಗಳ ನೆಪದಲ್ಲಿ ಜನಗಳ ಮುಂದೆ ಬಂದು ಮತ್ತೆ ಜನಗಳನ್ನು ಮೋಸ ಮಾಡ್ತಾರಲ್ಲ, ಅಂತವ್ರ ವೇದ ಬಹಳ ಸ್ಪಷ್ಟವಾಗಿದೆ. ಹಾಂ, ತಪ್ಪು ಮಾಡಿದ ಮೇಲೆ ಅದಕ್ಕೆ ಶಿಕ್ಷೆನೂ ಅನುಭವಿಸಿಯೇ ತೀರಿಸಬೇಕು, ಆಮೇಲೆ ನೀವು ಒಳ್ಳೆಯ ಕೆಲಸ ಮಾಡಿದ್ರೆ ನಿಮ್ಮ ತಪ್ಪು ಹೋಗಲ್ಲ. ಇಷ್ಟು ಕ್ಯೂಟ್ ಸರ್ ನೀವು. ಏನು ಸರ್ ನೀವು ಎಷ್ಟು ಇದು ಡಯಾಲಿಸಿಸ್? ಏತತ್ ಪಕ್ತಾರಂ ಪಕ್ವ ಪುನರಾವಿಶಾತಿ ವೇದ ಮಂತ್ರ. ನೀವು ಏನು ಅಡುಗೆ ಮಾಡ್ತೀರಾ, ಅಡುಗೆ ನಿಮ್ಮನ್ನು ಹುಡುಕೊಂಬಂದು ತಿನ್ನಿಸುತ್ತೆ. ನೀವು ತಿರುಪ್ತಿಗೆ ಹೋದರೂ ನಿಮ್ಗೇನು ಪರಿಹಾರ ಸಿಕ್ಕಲ್ಲ, ತಲೆ ಬೊಳಸರು ಸಿಕ್ಕಲ್ಲ. ಕಾಶಿಯಾತ್ರೆ ಮಾತಾಡ್ತಾ ಇದ್ದೀರಿ ನೀವು, ನಿಮಗೆ ಅನುಭವ ಆಗಿಲ್ಲ ಸರ್. ಇರೋ ವಿಚಾರ ನಮ್ಗೆ ಅನುಭವ ಆಗಿದೆ ಸರ್. ನಂಬಿಕೆ ವಿಚಾರ ನಿಮ್ಮ ಮಾತ್ರ ನಾನು ಆಗಲೇ ಸೆಲ್ಯೂಟ್ ಮಾಡಿಬಿಟ್ಟೆ ನಾನು. ನೀವು ನಿಮ್ಮದು ನಂಬಿಕೆ ಅಷ್ಟೇ ಸರ್, ಆಗಲ್ಲ ಅನ್ನೋದೇ ನಾನು ಹೇಳ್ತಾರೆ. ನಿಮ್ಗೆ ಸಾಕ್ಷಿ ಕೊಡ್ತಾ ಇದ್ದೀನಿ, ನಾನು ಸಾಕ್ಷಿ ಕೊಡ್ತಾ ಇದ್ದೀನಿ, ವೇದದ ಸಾಕ್ಷಿ ಕೊಡ್ತಾ ಇದ್ದೀನಿ. ನೀವು ಹಂಗೆ ವೇದದ ಸಾಕ್ಷಿ ಕೊಡ, ಮಾತಾಡಲ್ಲ, ಬಾಯಿ ಬಿಟ್ಬಿಡ್ತೀನಿ ನಾನು. ಸ್ನೇಹಿತರೆ, ಅಹೋರಾತ್ರನ ಈ ಮಾತುಗಳನ್ನು ನೀವು ಗಾಬರಿ ಆಗಬೇಡಿ, ನಿಮ್ಮೆಲ್ಲರನ್ನ ಪ್ರತಿನಿಧಿಸ್ತಾ ಇದ್ದಾನೆ ಅಹೋರಾತ್ರ ಇಲ್ಲಿ. ನೀವೆಲ್ಲ ಮೆಸೆಂಜರ್ಲ್ಲ ಹಾಕಿರೋ ಪ್ರಶ್ನೆಗಳನ್ನು ಇವನು ಪ್ರತಿನಿಧಿಸಿ ಅವರನ್ನು ಮಾತಾಡ್ತಾ ಇದ್ದಾನೆ. ಅವರ ಗಣಿಯನ್ನು ನೀವು ಬಳಸ್ಕೊಳ್ಳಿ, ತುಂಬ ಜ್ಞಾನಿ. ಒಂದು ವಿಚಾರ ನಾನು ಸ್ಪಷ್ಟ ಹೇಳ್ತೀನಿ, ಹಾಂ, ನಿಮ್ಮ ಪ್ರಶ್ನೆಗಳಿಗೆ ಈ ಕಡಿಮೆ ಟೈಮಲ್ಲಿ ಪೂರ್ತಿ ಉತ್ತರ ಹೇಳಕ್ಕೆ ಆಗಲ್ಲ. ಗೊತ್ತು ಗೊತ್ತು. ಆಯಿತಾ? ಹಾಗಾಗಿ ಏನಾಗುತ್ತೆ, ಸಮಯ ಕಡಿಮೆ ಇರೋದ್ರಿಂದ ಉತ್ತರ ಬುಲೆಟ್ ಆಗಿರುತ್ತೆ. ಹೌದಪ್ಪ, ನೀವು ಹಂಗೆ ಮಾತಾಡಿ ಹೊಡೀರಿ ಸರ್. ಬೇಕಾದ್ರೆ ಒಂದು ವೇಳೆ ನಿಮಗೆ ಸಮಯ ಇದ್ದು ಎದುರಿಗೆ ಬಂದು ಒಂದು 4-5 ಗಂಟೆ ಕೂತ್ಕೊಂಡ್ರೆ ನಿಮ್ಮ ಮನಸ್ಸಿಗೆ ಸಮಾಧಾನಕ್ಕೆ ಫುಲ್ ಡಿಟೇಲ್ ಹೇಳ್ಬೋದು. ಈ ಅಲ್ಟಿಮೇಟ್ ಪೇಷನ್ಸ್ ಯಾರು? ಹಾಗಾಗಿ ನಾವು ಮಾಡಿರ್ತಕ್ಕಂಥ ತಪ್ಪುಗಳಿಗೆ ಶಿಕ್ಷೆ ಅನುಭವಿಸಿ ತೀರಿಸಬೇಕು ಫಸ್ಟ್. ಒಳ್ಳೆ ಕೆಲಸ ಮಾಡಿದ್ರೆ ಸಂತೋಷ. ಇದು ಹೇಗೆ ಅಂತಂದರೆ, ತಪ್ಪು ಮಾಡಿದ್ದಕ್ಕೆ 5 ಚಡಿಯೇಟು, ಹಾಂ, ಒಳ್ಳೆ ಕೆಲಸ ಮಾಡಿದ್ದಕ್ಕೆ 5 ಬಾಳೆಹಣ್ಣು, ಎರಡು ಕೊಡಬೇಕು. ಹಾಂ, ಸರ್, ನಾನು ಬಾಳೆಹಣ್ಣು 5 ಕೆಲಸ ಒಳ್ಳೇದು ಮಾಡಿ ಚಳಿ ಇಟ್ಬಿಟ್ಬಿಟ್ಟು ಬಾಳೆಹಣ್ಣು ಬೇಡ ನನಗೆ ಅಂದರೆ ಆ ಸಿಸ್ಟಮ್ ಇಲ್ಲ. ಇಲ್ವಾ? ಪ್ರಕೃತಿ. ದಟ್ಸ್ ವಾಟ್ ವೇದ ದಟ್ಸ್ ವಾಟ್ ವೇದ ಸೇ. ಸರ್, ಅಜ್ಞಾನದಿಂದ ತಪ್ಪು ಮಾಡಿದ್ರೆ? ತಪ್ಪು ತಪ್ಪೇ, ಬುದ್ಧಿ ಮಾಡಿದ್ರು ಬುದ್ಧಿ ಇಲ್ಲದೆ ಮಾಡಿದ್ರು ತಪ್ಪು ತಪ್ಪೇ ತಾನೇ? ದೇವರು ತಪ್ಪಲ್ಲ ಸರ್, ನಮ್ಗೆ ಜ್ಞಾನನೇ ಇಟ್ಟಿಲ್ಲ, ಗೊತ್ತಿಲ್ಲದೆ. ದೇವರು ತಪ್ಪಲ್ಲ, ನಿಮ್ಮ ಜ್ಞಾನವನ್ನು ಬೆಳೆಸ್ಕೊಳ್ಳದೇ ಇರತಕ್ಕಂಥದ್ದು, ಒಂಥರ ಸಹವಾಸ ಮಾಡದೇ ಇರತಕ್ಕಂಥದ್ದು, ನಿಮ್ಮ ಕರ್ಮ ಫಲಕನಾಗಿ ದಡ್ರ ಮಧ್ಯೆ ಹುಟ್ಟಿದ್ದು, ಇದೆಲ್ಲ ಇಟ್ಸ್ ಯುವರ್ ಪ್ರಾಬ್ಲಮ್. ಒಬ್ಬ ಮನುಷ್ಯನಿಗೆ ಮನಸ್ಸಲ್ಲಿ ಉತ್ಪತ್ತಿಯಾಗುವ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ದೊರೆತಾಗ ಆನಂದ ಉತ್ಪತ್ತಿ ಆಗುತ್ತಂತೆ. ನಿಮಗೆ ಯು ಆರ್ ಎಂಜಾಯಿಂಗ್. ಹಾಗಾದ್ರೆ ನಿಮ್ಮಲ್ಲಿ, ಆದರೆ ನನ್ನ ಉತ್ತರ ಅಂತ ಹೇಳಲ್ಲ, ವೇದ ಹ್ಯಾಸ್ ಗಿವನ್ ಮೀ ಆಲ್ ದಟ್. ನಿಮ್ಮಲ್ಲಿ ಪ್ರಶ್ನೆಗಳೇ ಹೇಳೋದಿಲ್ವಾ? ಹಾಗಾದ್ರೆ ಈಗಲೂ ಬರುತ್ತೆ, ಹುಡುಕ್ತೀನಿ. ನಿಮ್ಮ ಮೇಲೆ ಅಹೋರಾತ್ರನಿಗೆ ಒಂದು ಆಕ್ರೋಶ ಇದೆ, ಸತ್ಯ ಏನಂತಾರೆ ಆಗ್ರಹ ಇದೆ. ಏನು ಹೇಳಿ,
ನೀವು ಭೂಮಿಗೆ ಜೀವ ಇಲ್ಲ ಅಂತ ಹೇಳಿ ವಾದಿಸಿದ್ರಿ ಇವನ ಹತ್ರ. ಭೂಮಿಯಲ್ಲಿ ಜೀವ ಇದೆ. ಎಷ್ಟು ಕ್ಯೂರಿಯಸ್ ಸರ್, ನೀವು ತಪ್ಪಿಸ್ಕೊತಾ ಇದ್ರೆ ತಪ್ಪಿಸ್ಕೊಳ್ಳದಲ್ಲ ಇರೋದದು. ಸೂರ್ಯನಿಗೆ ಜೀವ ಇಲ್ಲ ಅಂತ ಹೇಳಿದ್ರಿ ಜಡ. ಕೇಳಿ ಕೇಳಿ ಕೇಳಿ, ಜಡಕ್ಕೂ ಚೇತನಕ್ಕೂ ಒಂದು ವ್ಯತ್ಯಾಸ ನೀವು ಅರ್ಥ ಮಾಡಿಕೊಂಡ್ರೆ ಗೊತ್ತಾಗತ್ತೆ. ಏನಂತಂದರೆ, ಜಡವು ಎಲ್ಲರ ಮೇಲೂ ಒಂದೇ ರೀತಿಯ ಪ್ರಭಾವ ಬೀರುತ್ತೆ, ಚೇತನು ಯಾರ ಮೇಲೆ ಏನು ಬೀರಬೇಕು ಅಂತ ಯೋಚನೆ ಮಾಡಿ ಕೆಲಸ ಮಾಡುತ್ತೆ. ಒಂದು ವೇಳೆ ಈ ಸೂರ್ಯನು ಚೇತನವಾಗಿದ್ದ ಪಕ್ಷಕ್ಕೆ, ಅವ್ರ ಹತ್ರ ಬಹಳ ಒಳ್ಳೆಯ ಮನುಷ್ಯ, ಅವ್ರ ಮೇಲೆ ಕೇವಲ ಯಾವಾಗಲೂ 20 ಡಿಗ್ರಿ ಸೆಂಟಿಗ್ರೇಡು, ಇವನಿದಲ್ಲ ಸುಧಾಕರ್ ಶರ್ಮ ಮಹಾನ್ ನಾಸ್ತಿಕ ಇವನು, ಇವನ ಮೇಲೆ ಯಾವಾಗಲೂ 45 ಡಿಗ್ರಿ ಸಿಡಬೇಕು ಮಾಡುತ್ತ ಸರ್, ಅದು ಜಡ. ಆದರೆ ನೀವು ನಾನು ಮತ್ತು ಇನ್ನೊಬ್ಬರು ಸಿಕ್ಕಾಗ, ಓ ಇವರು ಸುಧಾಕರ್ ಶರ್ಮ ಇಷ್ಟು, ಇವ್ರಿಗೆ ಇಷ್ಟು ಸಾಕು, ಇವರು ಅವನು ಭಾಳ ಆತ್ಮೀಯರು ಅವ್ರಿಗೆ ಇನ್ನಷ್ಟು ಕೊಡು, ಈ ಥರ ಡಿಸ್ಕ್ರಿಮಿನೇಷನ್ ನಿಮಗಿದೆಯಾ? ಸೊ ಇವರೇ ಚೇತನ. ಡಿಸ್ಕ್ರಿಮಿನೇಷನ್ ಇರಲಿಲ್ಲ ಅದು ಜಡವೇ. ಕ್ಲಿಯರ್? ನಾಯಿಗೆ ಡಿಸ್ಕ್ರಿಮಿನೇಷನ್ ಇದೆ, ಅದು ಜಡ ಅಲ್ಲ. ನಾಯಿ ಯಜಮಾನ ಬಂದರೆ ಬಾಲ ಅಲ್ಲಿಸುತ್ತೆ, ನಾವಾದರೂ ಬೌ ಅನ್ನತ್ತೆ. ಇಟ್ಸ್ ಆಫ್ ದ ಡಿಸ್ಕ್ರಿಮಿನೇಷನ್ ಟು ಐಡೆಂಟಿಫೈ ಯೂಸ್ ದಿ ಮಾಸ್ಟರ್ ಹೂ ಇಸ್ ಎ ಸ್ಟ್ರೇಂಜರ್. ಇದು ಜಡ ಮತ್ತು ಚೇತನಕ್ಕೆ ಇರತಕ್ಕಂಥ ವ್ಯತ್ಯಾಸ. ಚಂದ್ರನ ಬೆಳಕು ಭಾಳ ಚೆನ್ನಾಗಿರುತ್ತೆ ಬೆಳದಿಂಗಳು. ಹಾಂ, ಅಹೋರಾತ್ರರು ಬಹಳ ಒಳ್ಳೆಯವರು, ಅವ್ರ ಮನೆಯಲ್ಲೇ ಯಾವತ್ತೂ ಬೆಳದಿಂಗಿರಲಿ. ಇರ್ತಾ ಸರ್, ಅನಿಕೇತ ಸ್ಥಿರ ಮತಿರ್ ಭಕ್ತಿಮಾನ್ ಮೇ ಪ್ರಿಯೋ ನರಹ. ಸರಿನಾ? ವೇದದ್ದಲ್ಲ. ಅಲ್ಲ, ಗೊತ್ತು ನಿಮಗೆ ಸರಿನಾ ಇಲ್ವಾ? ಭಗವಂತ, ನೀವು ಸುಮ್ಮನೆ ಕಾಂಟ್ರವರ್ಸಿಗೆ ನಮ್ಮ ಇಲ್ಲ ಇಲ್ಲ, ನೀವು ಮಾತಾಡೋ ಹಾಗೆ ಇದೆ. ಈಗ ಪ್ರಿಯ ಅಪ್ರಿಯ ಅಂತಕ್ಕಂಥ ವೇದದ ಮಾತೇ ಹೇಳಿ, ವೇದದ ಮಾತೇ ಹೇಳಿ. ನೀವು ಮನೆ ಮಠಗಳಿಂದ ಹೋಗಬೇಕು ಅಂತ ಬರ್ತಿದ್ಯನು ವೇದ ಹೇಳಿಲ್ಲ ಮತ್ತೆ ಅದನ್ನೇ ಇದೆ. ಹೀಗೆ ಹೇಳಿದೆ, ಹೀಗೆ ಹೇಳಿದೆ, ನಿಮ್ಮ ಜೀವನಕ್ಕೆ ಎರಡು ಗುರಿ ಇದೆ. ಎರಡು ಗುರಿ ಇದೆ, ಉಭಯತ್ರ ತೇ ಅರ್ಥಂ. ಇದು ವೇದ ಹೇಳ್ತಕ್ಕಂಥದ್ದು. ಒಂದೇನು, ಲೌಕಿಕ ಜೀವನಕ್ಕೆ ಬೇಕಂತ ನಿನ್ನ ಶರೀರ ಇಂದ್ರಿಯ ಮನಸ್ಸು ಉಳಿಸ್ಕೊಳ್ಳೋದಕ್ಕೆ ಬೇಕಾದಂಥ ಯಾವ ಆಹಾರ ವಿಹಾರ ಪಾನೀಯ ಸಂಪತ್ತು, ಇದು ಒಂದು. ಬಟ್ ದಟ್ಸ್ ನಾಟ್ ದಿ ಎಂಡ್ ಆಫ್ ಇಟ್. ನಿನ್ನ ಜೀವನ ಮಾಡೋದಕ್ಕೆ ನಿನಗೊಂದು ಹಂತ ಬಂದಮೇಲೆ ನೀನು ಆಧ್ಯಾತ್ಮಿಕವಾಗಿ ಬೆಳೀಬೇಕು, ಆತ್ಮನೌನ್ನತಿಗೆ ಮಾಡಬೇಕು. ದಟ್ ಈಸ್ ಯುವರ್ ಅದರ್ ಗೋಲ್. ಇದೆ, ಸಂಪತ್ತು ಬೇಡ ಅಂತ ಹೇಳಿಲ್ಲ ನಾನು, ದುಡ್ಡು ಬೇಡ ಅಂತ ಹೇಳಿಲ್ಲ, ನನಗೂ ಬೇಕು ಬದುಕಕ್ಕೆ, ವಾಸಕ್ಕೆ ನನಗೊಂದು ನೆಲೆ ಬೇಕು. ಓಕೆ, ಫೈನ್. ಬಟ್ ನೆಲೆಗಳೇ ಮಾಡಿಕೊಂಡು ಅದರಲ್ಲೇ ಕೂತ್ಕೊಂಡ್ಬಿಡು, ಅದರಲ್ಲೇ ದುಡ್ಡು ಮಾಡ್ಕೊಂಡು ಇದ್ದುಬಿಟ್ರೆ ವಾಟ್ ಅಬೌಟ್ ಯುವರ್ ಸ್ಪಿರಿಚುವಲ್ ಪರ್ಸ್ಯೂಟ್? ಮನುಷ್ಯನಾಗಿ ಹುಟ್ಟಿರೋನಿಗೆ ಇರೋದು ಒಂದೇ ಅವಕಾಶ, ಆತ್ಮೋದ್ಧಾರ ಮಾಡ್ಕೊಳಕ್ಕೆ ಇರೋದು ಮನುಷ್ಯನ ಮಾತ್ರ, ನಾಯಿ ಕತ್ತೆ ಕುರಿ ಮಾಡೋಕ್ಕಾಗಲ್ಲ. ವೇದಗಳ ಮಾತನ್ನು ನೀವು ಕನ್ನಡದಲ್ಲಿ ಹೇಳಿದ ಹಾಗೆ ಕೆಲವು ಗೀತೆಗಳು ವೇದಗಳ ಮಾತನ್ನು ಅದು ಅವರವರ ಭಾಷೆಯಲ್ಲಿ ಅರ್ಥ ಆಗೋ ಹಾಗೆ ವರ್ಣಿಸಿದ್ದಾರೆ, ಅದನ್ನು ನೀವು ಸುಳ್ಳು ಅನ್ನೋಕ್ಕಾಗಲ್ಲ. ಅದಕ್ಕೆ ಅನುಕೂಲಕರವಾಗಿದ್ದರೆ ಈಗಲೂ ಸ್ವೀಕಾರ ಮಾಡ್ತೀನಿ, ಅದಕ್ಕೆ ಅನುಗುಣವಾಗಿಲ್ಲ ಅಂದರೆ ಸ್ವೀಕಾರ ಮಾಡೋಕ್ಕಲ್ಲ. ನೀವು ಸಂಸ್ಕೃತದಲ್ಲಿ ಹೇಳಿದ್ರು ಸ್ವೀಕಾರ ಮಾಡೋಕ್ಕಲ್ಲ, ಗೀತೆಯಲ್ಲಿ ಹೇಳಿದೆ ಅಂತ ಸ್ವೀಕಾರ ಮಾಡಪ್ಪ. ಸರ್, ನೀವು ಹಂಗೆಲ್ಲ ಮಾತಾಡೋಂಗೇ ಇಲ್ಲ, ಒಂದೊಂದು ಶ್ಲೋಕನು ತೆಗೆದಾಕೋಕ್ಕಾಗಲ್ಲ ಸರ್. ಯಾವುದರಲ್ಲಿ ಯಾಕೆ ಸುಮ್ಮನೆ ಇದು ಜನಗಳ ಮುಂದೆ ಬೇಡ? ಅಲ್ಲಲ್ಲ, ಐ ಹ್ಯಾವ್ ಗಾಟ್ ಪ್ರೂಫ್. ಸುಮ್ಮನೆ ಮಾತಾಡೋದಲ್ಲ, ಕೇಳಿ ಕೇಳಿ ಕೇಳಿ. ಭಗವದ್ಗೀತೆಯಲ್ಲಿ 5ನೇ ಅಧ್ಯಾಯ 15ನೇ ಶ್ಲೋಕ ಸ್ಪೆಸಿಫಿಕ್ ಹೇಳುತ್ತೆ, ನಾದತ್ತೇ ಕಸಿಚಿತ್ ಪಾಪಂ ನಚೈವ ಸುಕೃತಂ ವಿಭುಃ. ಕ್ಲೀನಾಗಿ ಹೇಳ್ತಾನೆ, ಯಾರ ಪಾಪವನ್ನು ನಾನು ತೊಗೊಳ್ಳೋದಿಲ್ಲ, ಯಾರಿಗೂ ಪುಣ್ಯವನ್ನು ನಾನು ಕೊಡೋದಿಲ್ಲ. ದಿಸ್ ವಾಟ್ ಕೇಸ್ ಬಿಟ್ಟೆ 5:15 ರೆಫರ್ ಮಾಡಿ. ಏನು ಹೇಳ್ತಪ್ಪು? ಹಾಂ, ಅದಾದಮೇಲೆ ಅಟ್ ದಿ ಎಂಡ್ 18ನೇ ಅಧ್ಯಾಯದ 66-67ನೇ ಶ್ಲೋಕದಲ್ಲಿ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣ ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಿಷ್ಯಾಮಿ ಮಾ ಶುಚಃ ಅಂತಾನೆ. ನೀನು ನನಗೆ ಶರಣು ಹೋದರೆ ನಿನ್ನೆಲ್ಲ ಪಾಪವನ್ನು ತೊಳೆಯುತ್ತೇನೆ ಅಂತ ಬರೀ ಸರ್. ಅದು ಮೀನಿಂಗ್ಫುಲ್ ಸರ್, ಅದು ಅದನ್ನೇ ಹೇಳ್ತಾನೆ ಸರ್. ಅಪಿಚೇತ್ಸು ದುರಾಚಾರೋ ಭಜತೇ ಮಾಂ ಅನನ್ಯ ಭಾಗ್. ಪೂರ್ತಿ ಕೇಳಬೇಕು, ಪೂರ್ತಿ ಕೇಳಬೇಕು. 5:15 18ನೇ ಅಧ್ಯಾಯದ 66-67ಕ್ಕೂ ವಿರೋಧ ಇದೆ, ಕಾಂಟ್ರಡಿಕ್ಷನ್ ಇದೆ. ಯಾವ ಗ್ರಂಥದಲ್ಲಿ ಕಾಂಟ್ರಡಿಕ್ಷನ್ ಬರುತ್ತೋ ಅದು ನಮಗೆ ವೆರಿಫೈಯೇಬಲ್ಲೇ ಹೊರತು ಕೆನಾಟ್ ಬಿ ಟೇಕನ್. ಸರ್, ನೀವು ಸೂಪರ್ಫಿಷಿಯಲ್ ಆಗಿ ನೋಡ್ತಾ ಇದ್ದೀರಿ. ಯಾವ ಯಾವ ಭಾವದಲ್ಲಿ, ಯಾವ ಯಾವ ಸ್ಥಳದಲ್ಲಿ, ಯಾವ ಯಾವ ಕಾಲಮಾನದಲ್ಲಿ ಹೇಗೆ ನಡ್ಕೋಬೇಕು ಅನ್ನೋದನ್ನು ಹೇಳುತ್ತದೋ. ನೀವು ಎರಡು ಶ್ಲೋಕಗಳನ್ನು ನೀವು ಕಾನ್ಫ್ಲಿಕ್ಟ್ ಮಾಡೋದು ಇಲ್ಲಪ್ಪ. ಅದರಲ್ಲಿ ನೆಕ್ಸ್ಟ್ ಹೇಳಕ್ಕೆ ಹೋಗ್ತಿದ್ದು 5:15 ವೇದಕ್ಕೆ ಅನುಕೂಲ. ಭಗವಂತ ನಮಗೆ ಪಾಪವನ್ನು ತಗೊಳ್ಳಲ್ಲ, ಪುಣ್ಯವನ್ನು ಕೊಡಲ್ಲ, ಈಸ್ ನ್ಯೂಟ್ರಲ್. ಅದಾಗಲೇ ಹೇಳಿದ್ದು. ಹಾಗಾಗಿ ಈ ಕೊನೆಯ ಶ್ಲೋಕದ ಸಮಸ್ಯೆ ಇದೆ ಸರ್.
ಭಗವಂತನಿಗೆ ಪ್ರಿಯರು ಇಲ್ಲ ಅಪ್ರಿಯರು ಇಲ್ಲ ಆಯ್ತಲ್ಲಪ್ಪ. ಅಪಿಚೇತ್ ಸುದುರಾಚಾರೋ ಭಜತೆ ಮಾಮನನ್ಯ ಬಾಕ್ ಸಾಧುರೇವ ಸಮಂತವ್ಯ ಸಮ್ಯತ್ ವ್ಯವಸಿತೋ. ಏನಪ್ಪ ಅಲ್ಲಪ್ಪ ನೀವು ಅರ್ಥ ಮಾಡ್ಕೋತಾ ಇಲ್ಲ. ಏನರ್ಥ ನೀವು ಹೇಳಿ ಹೇಳ್ತೀನಿ ಈಗ ಹೇಳಿ ಅದ್ರ ಅರ್ಥ ಏನಂತ. ನೀವು ಹೇಳೋ ಪ್ರಕಾರ ಅವನು ದುರಾಚಾರಿ ಆದ್ರೆ ಅಷ್ಟು ದುರಾಚಾರ ತಗೋಬೇಕು ಅದು ನಿಜ. ಆದ್ರೆ ಇವಾಗ ವಾಲ್ಮೀಕಿನ ಪರಿವರ್ತನೆ ಆಗಿದ್ದು ಪ್ರಕೃತಿ ಅಲ್ವಾ ಅದು. ಅಲ್ಲ ಪರಿವರ್ತನೆ ಆದ್ಮೇಲೆ ಅವನು ಸಭ್ಯ ಆದ. ಆದರೆ ಪರಿವರ್ತನೆ ಮುಂಚೆ ಇದ್ದ ಅಸಭ್ಯತೆಗೆ ಅವನಿಗೆ ರಿಯಾಯಿತಿ ಇಲ್ಲ. ಸರ್ ನಿಮ್ಮ ಪ್ರಕಾರ ನೀವು ವೇದವ್ಯಾಸರಿಗಿಂತ ಜ್ಞಾನಿ ಅಂತ ಹೇಳ್ತಾ ಇದ್ದೀರಿ. ನೋಡಿ ಸರ್, ವೇದ ವೇದವ್ಯಾಸರಿಗಿಂತ ಜ್ಞಾನಿ. ನಾ ಮಾತಾಡ್ತದ್ದು ವೇದ, ನಾನು ಜ್ಞಾನಿ ಅಲ್ಲ. ವೇದ ಏನು ಹೇಳುತ್ತೆ ಅದನ್ನು ಪ್ರಾಮಾಣಿಕವಾಗಿ ಅಧ್ಯಯನ ಮಾಡಿ ಹೇಳ್ತಾ ಇದ್ದೀವಿ. ವೇದವ್ಯಾಸರು ಅದನ್ನೇ ತಂದೆ ಹೇಳಿದ್ದು ಬಂದೆ ವೇದವ್ಯಾಸರು ಅಂತ ನೀವು ಹೇಳಿದ್ರಿ. ನೀವು ವೇದವ್ಯಾಸರು ಒಬ್ಬರೇನಾ? ಬೇಕಾಷ್ಟು ಜನ ಇದ್ದಾರೆ. ಹೌದು, ರಾಮ ಬಂದು ಹೋದ್ಮೇಲೆ ರಾಮ ರಾಮ ಅನ್ನೋರು 1000 ಜನ ಇದ್ದಾರೆ. ಯಾವ ವೇದವ್ಯಾಸ ಸರ್ ನೀವು? ಏನು ಸರ್ ನೀವು ಬುಡದಲ್ಲಿ ಇರೋದಲ್ಲಿ ಪ್ರಾಬ್ಲಮ್ ಇರೋದೇ ಅಲ್ಲ ನಮಗೆ. ನಮಗೆ ಯಾರೋ ಬರಬೇಕು ಅವ್ರನ್ನ ವೇದವ್ಯಾಸ ಅನ್ನೋದು ಮೇಲೆತ್ತು ಬಿಡೋಲ್ಲ. ಹೂ ಇಸ್ ದಟ್ ವೇದವ್ಯಾಸ? ಇದ್ದಾರೆ, ವೇದವ್ಯಾಸ ಇರಲಿಲ್ಲ ಅಂತ ಹೇಳಲ್ಲ ನಾನು. ವೇದವ್ಯಾಸ ಒನ್ ಹೂ ಹ್ಯಾಡ್ ಸ್ಟಡಿಡ್ ವೇದ. ನಾವು ಹೇಳ್ತಾರ ವೇದವ್ಯಾಸರು, ಅವ್ರಿಗೂ ಏನು ಲಿಂಕು, ಏನು ಸಂಬಂಧ? ನಿಜವಾಗಲೂ ವೇದ ಓದಿರ್ತಕ್ಕಂಥ ವೇದವ್ಯಾಸರಾದರೆ ವೇದಕ್ಕೆ ವಿರುದ್ಧವಾಗಿರ್ತಕ್ಕಂಥ ವಿಚಾರ ಬರೆಯಲ್ಲ. ವೆರಿ ಸಿಂಪಲ್. ಇಫ್ ಯು ಫೈಂಡ್ ಸಮಥಿಂಗ್ ವಿಚ್ ಈಸ್ ನಾಟ್ ಇನ್ ಟ್ಯೂನ್ ವಿತ್ ವೇದಿಕ್ ಥಾಟ್ಸ್, ಡೆಫಿನೆಟ್ಲಿ ಇಟ್ ರಿಸನ್ ಬೈ ಸೋ ಕಾಲ್ಡ್ ವೇದವ್ಯಾಸ ಆ್ಯಂಡ್ ನಾಟ್ ಒರಿಜಿನಲ್ ವೇದವ್ಯಾಸ. ಸ್ವಲ್ಪ ಸ್ಟ್ರಾಂಗ್ ಇದೆ, ಅರಗಿಸ್ಕೊಳ್ಳಿ. ಓಕೆ, ಆರ್ ಯು ಹ್ಯಾಪಿ ವಿತ್ ನ್ಯಾಷನಲ್ ಅಡ್ಮಿನಿಸ್ಟ್ರೇಷನ್ ಟುಡೇ? ತಿರ್ಗಾ ನೀವು ಯಾವುದೇ ಕೇಳಿ, ಐ ಆಮ್ ವರಿಡ್ ಅಬೌಟ್ ಇಂಟರ್ನ್ಯಾಷನಲ್ ಅಡ್ಮಿನಿಸ್ಟ್ರೇಷನ್. ಬಟ್ ಓಕೆ ಅಟ್ ದಿ ಮೊಮೆಂಟ್ ಸ್ವಲ್ಪ ಮಟ್ಟಿಗೆ ಭಾರತೀಯ ಸಂಸ್ಕೃತಿಯನ್ನು ತರಬೇಕು ಅಂತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಟ್ಸ್ ಓಕೆ, ಬಟ್ ನಾಟ್ ವೆರಿ ಸ್ಯಾಟಿಸ್ಫ್ಯಾಕ್ಟ್ರಿ, ನಾಟ್ ವೆರಿ ಹ್ಯಾಪಿ. ನೀವು ಇನ್ನು ಜೀವನದಲ್ಲಿ ಇದಕ್ಕಿಂತ ಬೇರೆಯವ್ರ ಕಂಪ್ಯಾರಿಸನ್ ತೋರಿಸಿ. ಯಾರ ಟೈಮಲ್ಲಿ ನೀವು ಸ್ಯಾಟಿಸ್ಫ್ಯಾಕ್ಟ್ರಿ ಆಗಿದೆ? ಕಂಪ್ಯಾರಿಸನ್ ಪ್ರಶ್ನೆ ಇಲ್ಲ ಸರ್. ಇವತ್ತು ಏನು ನಡೀತಿದೆ ಅದು ನಮಗೆ ಅನುಕೂಲಕರವ ಇಲ್ವ? ಸ್ವಲ್ಪ ಮಟ್ಟಿಗಿದೆ ಅಷ್ಟೇ ಹೊರತು, ಸ್ವಲ್ಪ ದಿಕ್ ಚೇಂಜ್ ಆಗಿದೆಯೇ ಹೊರತು, ಸ್ಟಿಲ್ ಇಟ್ ಹ್ಯಾಸ್ ನಾಟ್ ಗಾನ್ ಟು ದಿ ಲೆವೆಲ್ ವಾಟ್ ಐ ಎಕ್ಸ್ಪೆಕ್ಟ್. ನಮ್ಮ ಶಿಕ್ಷಣ ಪದ್ಧತಿ ಸ್ಕ್ರ್ಯಾಪ್ ಆಗಬೇಕು, ನಮ್ಮ ಜುಡಿಷಿಯಲ್ ಪದ್ಧತಿ ಸ್ಕ್ರ್ಯಾಪ್ ಆಗಬೇಕು, ನಮ್ಮ ಪ್ರಜಾಪ್ರಭುತ್ವದಲ್ಲಿರ್ತಕ್ಕಂಥ ದೋಷಗಳು ಪರಿಹಾರ ಆಗಬೇಕು. ದಿಸ್ ಆರ್ ದಿ ಬೇಸಿಕ್ ಪಿಲ್ಲರ್ಸ್. ಯಾವತ್ತಿನವರೆಗೂ ಅದಾಗಲ್ಲ, ಅವತ್ತವರೆಗೆ ಏನೋ ಪ್ರಯತ್ನಗಳು ನಡೀತಾ ಇದೆ. ಇಂಟೆನ್ಷನ್ ಈಸ್ ಗುಡ್, ಬಟ್ ಮೆಥಡ್ಸ್ ಆರ್ ವೆರಿ ಹಾಲೋ. ಸ್ನೇಹಿತರೆ, ಇದುವರೆಗೂ ದೇವರ ಅಂತಹ ವ್ಯಕ್ತಿ ಏನನ್ನು ಪರಿಚಯ ಮಾಡಿಸಿದ್ವಲ್ಲ, ಇನ್ನೊಂದು ಸ್ಟೆಪ್ ಬಾಕಿ ಇದೆ ನಮ್ಮದು, ಅದನ್ನು ಮುಗಿಸ್ತಾ ಈ ಕಾರ್ಯಕ್ರಮನ ಮುಗಿಸೋಣ. ಇವರನ್ನು ನಿಷ್ಕಲ್ಮಶವಾಗಿ ಒಬ್ಬ ಝೀರೋ ವ್ಯಕ್ತಿ, ಶೂನ್ಯದಲ್ಲಿ ಕೂತವನು ಮಾತನಾಡುವ ರೀತಿಯಲ್ಲಿ ಮಾತನಾಡಿದ್ದು, ಪ್ಯೂರ್ ಥಾಟ್ಸ್ ಅವರದನ್ನು ನಿಮಗೆ ಹಂಚುವ ವ್ಯವಸ್ಥೆ ಅಷ್ಟೇ ಇದು. ಇದರಲ್ಲಿ ಯಾವುದೇ ಜಡ್ಜ್ಮೆಂಟಿಗೆ ನೀವು ಬರಬೇಡಿ. ಆ ವ್ಯಕ್ತಿಯ ಸಾಧನೆಯನ್ನು ನೀವು ನೋಡಿ. ಭೃಗು ಅಂತ ಸುಮಾರು ವರ್ಷಗಳ ಹಿಂದೆ ಪರಿಚಯ ಮಾಡಿಸಿದ್ದ ಅವರ ಹತ್ರ, ಅವರ ಪಿತಾಶ್ರೀ ಅವರು ಇವರು. ಸರ್, ನೆಕ್ಸ್ಟ್ ಟಾಪಿಕ್ ದೇಹ. ವೇದಗಳ ಪ್ರಕಾರ ನೀವು 14 ಅಷ್ಟೇ, ನಿಮ್ಮನ್ನು ಜಾಸ್ತಿ ಹಿಂಸೆ ಮಾಡೋದಿಲ್ಲ, 14 ಸಾಲಿನಲ್ಲಿ ವೇದಗಳ ಪ್ರಕಾರ ಒಬ್ಬ ಶರೀರವನ್ನು ಹೇಗೆ ನೋಡ್ಕೋಬೇಕು ಅಂತ ಹೇಳಿಕೊಟ್ರೆ ಸರ್. ಶರೀರ ಅಂತಕ್ಕಂಥದ್ದು ಆತ್ಮನಿಗೆ ಸಿಕ್ಕಿರ್ತಕ್ಕಂಥ ಒಂದು ಸಾಧನ. ಒಂದು, ಆ ಸಾಧನವನ್ನು ನಾವು ಎಷ್ಟು ಸದುಪಯೋಗ ಮಾಡ್ಕೋತೀವೋ ಅಷ್ಟು ಒಳ್ಳೆಯದು. ಎರಡು, ಮುಖ್ಯವಾದಂಥ ಉಪಯೋಗ ಅದರದ್ದು ಅಂತಂದರೆ ಆತ್ಮನ ಉನ್ನತಿಗೆ ಕೆಲಸ ಮಾಡ್ತಕ್ಕಂಥದ್ದು. ಶರೀರಕ್ಕೋಸ್ಕರ ಶರೀರ ಅಲ್ಲ, ಶರೀರವನ್ನು ಸದುಪಯೋಗ ಮಾಡಿಕೊಂಡು ಆತ್ಮನಿಗೆ ಉನ್ನತಿ ಬರ್ತದೆ. ಆತ್ಮನ ಉನ್ನತಿ ಅಂದ್ರೇನು? ಅದೊಂದು ಕ್ವಶನ್ ಏನ. ಆತ್ಮನ ಉನ್ನತಿ ಅಂದರೆ ಆತ್ಮನಿಗೆ ಬೇಕಂಥ ಶಕ್ತಿಯನ್ನು, ಆತ್ಮನಿಗೆ ಬೇಕಂಥ ಶುದ್ಧತೆಯನ್ನು ಪಡ್ಕೊಳ್ತಕ್ಕಂಥದ್ದು ಆತ್ಮನ ಉನ್ನತಿ ಅಂತ ಕರೆಯಲ್ಪಡುತ್ತೆ. ಇದು ಬರಬೇಕು ಅಂತಾದರೆ ಆ ಆತ್ಮವು ಈ ಶರೀರದ ಮೂಲಕ ಮಾಡಬೇಕಾದ ಕೆಲಸವನ್ನು ಮಾಡಬೇಕು, ಮಾಡಬಾರ್ದು ಕೆಲಸವನ್ನು ಮಾಡಬಾರ್ದು. ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ ಚೆನ್ನಾಗಿ ಅರ್ಥ ಆಗೋದಕ್ಕೆ. ಒಂದು ಸನ್ನಿವೇಶ ಇದೆ ಅಂತ ಇಟ್ಕೊಳ್ಳಿ. ಇಲ್ಲಿ ನಾನು ಒಂದು ಸುಳ್ಳು ಹೇಳಿಬಿಟ್ರೆ ನನಗೆ 100,000 ರೂಪಾಯಿ ಬರುತ್ತೆ, ಏನೂ ಸಮಸ್ಯೆ ಇಲ್ಲ. ಒಂದು ಸತ್ಯವನ್ನು ನಾನು ಅದೇ ಪಾಯಿಂಟಲ್ಲಿ ನಾನು ಹೇಳಿದೆ ಅಂತಂದರೆ ಚೆನ್ನಾಗಿ ಒದೆ ಬೀಳುತ್ತೆ, ಬರೋದು ಬರೋದು. ಈ ಥರದ ಸನ್ನಿವೇಶದಲ್ಲಿ ನಿಜವಾಗಲೂ ಶಕ್ತಿ ಇರತಕ್ಕಂತಹ ಧ್ಯಾನ, ಸುಳ್ಳು ಹೇಳಿ ಲಪ್ಟಾಯಿಸ್ಕೊಂಡು ಹೋಗೋನು, ಏಟು ಬಿದ್ದರೂ ಪರ ನಾನು ಸತ್ಯವನ್ನೇ ಹೇಳ್ತಿದ್ದು ದೃಢವಾಗಿ ನಿಂತವನು ಅಂತಂದರೆ, ಯಾರು ದೃಢವಾಗಿ ನಿಲ್ತಾನೆ ಅವನಿಗೆ ಆತ್ಮಶಕ್ತಿ ಹೆಚ್ಚುತ್ತೆ. ಹಾಗಾಗಿ ಸತ್ಯವನ್ನು, ಅಹಿಂಸೆಯನ್ನು, ಧರ್ಮವನ್ನು, ಧರ್ಮ ಅಂತ ಮತ್ತೆ ಕನ್ಫ್ಯೂಸ್ ಮಾಡಿಕೊಡಿ, ಧರ್ಮ ಬೇರೆ ಮತ ಬೇರೆ. ಮತ ಇಸ್ ಎನ್ ಒಪಿನಿಯನ್ ಸ್ಟಾರ್ಟೆಡ್ ಬೈ ಸಮ್ ಪರ್ಸನ್. ಧರ್ಮ ಅಂತಂದ್ರೆ ಇಟ್ಸ್ ನಾಟ್ ಡಿಪೆಂಡೆಂಟ್ ಆನ್ ಪರ್ಸನ್, ಇಟ್ ಈಸ್ ಕಂಟಿನ್ಯೂಯಸ್ ಬಂಚ್ ಆಫ್ ಪೀಪಲ್ ಕಂಟಿನ್ಯೂಯಸ್. ಮತವನ್ನು, ಮತವು ವ್ಯಕ್ತಿಯನ್ನು ಆಶ್ರಯಿಸಿದರೆ ಧರ್ಮವನ್ನು ಆಶ್ರಯಿಸಿ ವ್ಯಕ್ತಿಗಳು ಮಹಾನ್ ಆಗ್ತಾರೆ.
ಇಸ್ ಅದರ್ ವೇ ರೌಂಡ್. ಅಹಿಂಸೆಯನ್ನು ಬುದ್ಧ ಅಂತಕ್ಕಂಥವನು ಪಾಲನೆ ಮಾಡಿದ್ರೆ ಹಿ ಬಿಕೇಮ್ ಗ್ರೇಟ್. ಅಹಿಂಸೆ ಮೇಲೆ ಬುದ್ಧ ಡಿಪೆಂಡ್ ಆಗಿದೆ, ಬುದ್ಧನ ಮೇಲೆ ಅಹಿಂಸೆ ಡಿಪೆಂಡ್ ಆಗಿದೆ, ಥಿಂಕ್ ಮಾಡಿ. ಬಟ್ ಅದೇ ಅಹಿಂಸೆನ ಗೀತೆಯಲ್ಲಿ ಕೂಡ ಅಹಿಂಸಾ ಸತ್ಯಮ ಕ್ರೋಧ ಯಾವುದಾಗಲಿ ಆಗಲಿ ಧರ್ಮ ಅಂತಕ್ಕಂಥದ್ದು ಈ ಚೌಕಟ್ಟಿಗೆ ಬರುತ್ತೆ. ಅದು ನನ್ನ ನಿಮ್ಮ ಮೇಲೆ ಡಿಪೆಂಡ್ ಆಗ್ತದೆ, ನಾವು ಅದ್ರ ಮೇಲೆ ಡಿಪೆಂಡ್ ಆದಾಗ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಅಷ್ಟನ್ನ ಹೇಳಿಕೊಟ್ಟರು ಈ ತರಹ ಮಾಡ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟದ್ದು ಯಾವ ಜೀವನ ಕ್ರಮ ಇದೆ ಅದನ್ನು ವೇದಗಳಲ್ಲಿ ಬಹಳ ವಿಸ್ತಾರವಾಗಿ ಕೊಟ್ಟಿದ್ದಾರೆ. ನಿಮಗೆ ಯಾವ ರೀತಿ ಊಟ ಮಾಡಬೇಕು, ಯಾವ ರೀತಿ ವ್ಯವಹಾರ ಮಾಡಬೇಕು, ಯಾವ ರೀತಿ ಸಮಾಜದಲ್ಲಿ ಬೇರೆಯವ್ರ ಜೊತೆ ಇರಬೇಕು, ಯಾವ ರೀತಿ ನಮ್ಮ ರಾಜಕೀಯ ವ್ಯವಸ್ಥೆ ಇರಬೇಕು, ಇದೆ ವೇದದಲ್ಲಿ. ಪೊಲಿಟಿಕಲ್ ಸಿಸ್ಟಮ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರೆ ನಮಗೆ. ಆಮೇಲೆ ಸಮಾಜದ ಒಂದು ಚೌಕಟ್ಟನ್ನು ಭಾಳ ಸುಂದರವಾಗಿ ಹೇಳ್ತಕ್ಕಂಥ ಒಂದು ಮಂತ್ರ ಇದೆ, ಅದನ್ನು ಹೇಳಿ ಕನ್ಕ್ಲೂಡ್ ಮಾಡ್ತೀನಿ. ಏನು ಹೇಳ್ತೀನಿ ಅಂತಂದರೆ, ಸಮಾನಿ ಪ್ರಪಾ ಸಹವೋ ಅನ್ನ ಭಾಗ, ಸಮಾನೇ ಯೋಕ್ತರೇ ಸಹವೋ ಯುನಜ್ಮಿ, ಸಂಯಂಚೋಗ್ಯಂ ಸಪರ್ಯತ ಆರಾ ನಾಭಿಮಿವಾಭಿತ. ಐ ಪರ್ಟಿಕ್ಯುಲರ್ ಅಬೌಟ್ ಲಾಸ್ಟ್ ಒನ್, ಆರಾ ನಾಭಿಮಿವಾಭಿತ. ಒಂದು ಅದ್ಭುತವಾದಂಥ ಒಂದು ರೂಪಕ ಕೊಡ್ತಾರೆ. ಒಂದು ಚಕ್ರ ಅಂತ ಇಟ್ಕೊಳ್ಳಿ, ಇಡೀ ಚಕ್ರಕ್ಕೆ ಯಾವಾಗಲೂ ಇರೋದು ಒಂದೇ ಹಬ್, ಸೆಂಟ್ರಲ್ಲಿ ನಾಲ್ಕೈದು ಹಬ್ ಇರಲ್ಲ. ಹಾಗೆ ಇಡೀ ಜಗತ್ತು ಅಂತಕ್ಕಂಥ ಒಂದು ಚಕ್ರಕ್ಕೆ ಹೋಲಿಕೆ ಮಾಡಿದ್ರೆ ಇರೋದು ಒಬ್ಬನೇ ಭಗವಂತ ಹಬ್. ನೂರೆಂಟು ಭಗವಂತ ನಾ ಸೃಷ್ಟಿ ಮಾಡ್ಕೊಂಡು ಕಿತ್ತಾಡ್ತಾ ಇದ್ದೀನಿ. ವೇದ ಭಾಳ ಸ್ಪಷ್ಟವಾಗಿ ಹೇಳುತ್ತೆ, ಒಬ್ಬನೇ ಭಗವಂತ, ಒಂದು ಚಕ್ರಕ್ಕೆ ಒಂದೇ ಹಬ್. ಆ ಹಬ್ ಒಂದೇ ಭಗವಂತ, ಒಬ್ಬನೇ ಭಗವಂತ. ನೀವು ಯಾವ ಹೆಸರಿದ್ದ ಕರೀದು ಅವನೇ, ಅವಳೇ ಅದೇ. ನಿಮಗಾಗಲೇ ಆಕ್ಷೇಪಣೆ ಇತ್ತಲ್ಲ, ಅವನೇ ಹೇಳ್ತಿರಲ್ಲ ಯಾಕೆ ಅಂತ, ಅವನೇ ಅವಳೆ ಅದೇ ಹಬ್ ಒಂದು. ಅದರಲ್ಲಿ ಸ್ಪೋಕ್ಸ್ ಇರುತ್ತೆ, ಆ ಸ್ಪೋಕ್ಸ್ ಏನಿದೆ ದಟ್ಸ್ ಆಲ್ ಯು ಅಂಡ್ ಮೀ. ಓಕೆ ಓಕೆ. ಸಕಲ ಜೀವಾತ್ಮರು ಕೂಡ ಅದರಲ್ಲಿ ಸ್ಪೋಕ್ಸ್ ಥರ ಇರುತ್ತೆ. ಒಂದು ಹಬ್ಬು ಸ್ಪೋಕ್ಸ್ ಇದ್ದರೆ ಚಕ್ರ ಓಡಲ್ಲ, ಅದಕ್ಕೊಂದು ಔಟರ್ ರಿಂಗ್ ಬೇಕಿದೆ. ಔಟರ್ ರಿಂಗು ನಮ್ಮೆಲ್ಲರಿಗೂ ಬೇಸಿತಕ್ಕಂಥ ಮಾನವ ಧರ್ಮ. ಒಬ್ಬ ಭಗವಂತ, ಅದರಲ್ಲಿ ನೆಲೆಗೊಂಡಂತಹ ನಾವೆಲ್ಲರೂ ನಮ್ಮನ್ನೆಲ್ಲ ಕಟ್ಟಾಕಿರ್ತಕ್ಕಂಥ ಮಾನವ ಧರ್ಮ. ದೆನ್ ದ ವೀಲ್ ರನ್ಸ್ ಫೈನ್, ಬ್ಯೂಟಿಫುಲ್. ಇದು ವೇದ ಕೊಡ್ತಕ್ಕಂಥ ರೂಪಕ. ಇದ್ರ ಬಗ್ಗೆ ಆಲೋಚನೆ ಮಾಡಿ, ಭಿನ್ನಾಭಿಪ್ರಾಯ ಇಡಿರುತ್ತೆ. ನಾ ಹೇಳಿದೆಲ್ಲ ನೀವು ಸ್ವೀಕಾರ ಮಾಡಬೇಕು, ನಂಗೂ ಹಟವಿಲ್ಲ. ಯಾರ ಸಂಘದಲ್ಲಿದ್ದರೆ ನಮಗೆ ಇನ್ಸೆಕ್ಯೂರಿಟೀಸ್ ಇರೋದಿಲ್ವೋ ಅದು ಸತ್ಸಂಗ ಅಲ್ಲ ಸರ್. ಬಟ್ ನಿಮ್ಮ ಸಂಘದ ಅಲ್ಟಿಮೇಟಲ್ಲಿ ಇನ್ಸೆಕ್ಯೂರಿಟಿ ಇಲ್ಲದೆ ಇರ್ಬೋದು, ಆದರೆ ಬಿಗಿನಿಂಗ್ ಅಲ್ಲಿ ಎಲ್ಲರಿಗೂ ಇನ್ಸೆಕ್ಯೂರಿಟೀಸ್ ಉತ್ಪತ್ತಿ ಆಗುತ್ತೆ. ಸ್ಟಡಿ ಇಂಪ್ರೂವ್ ಯುವರ್ ನಾಲೆಜ್, ಇಂಪ್ರೂವ್ ಯುವರ್ ಎಕ್ಸ್ಪೀರಿಯನ್ಸ್, ಡೂ ಸಮ್ ಎಕ್ಸ್ಪೆರಿಮೆಂಟೇಷನ್, ಆ್ಯಂಡ್ ಗ್ರ್ಯಾಜುಯಲಿ ಡಿಸಾಲ್ವ್ ಅಷ್ಟೇ. ಇಟ್ಸ್ ದಿ ಓನ್ಲಿ ಮೆಥಡ್. ಸೋ ನೈಸ್. ನಾವು ಸೆಕ್ಯೂರಿಟಿಯನ್ನು ನಿಮಗೆ ಪ್ಲೇಟ್ ಮೇಲೆ ಕೊಡೋಕ್ಕಾಗಲ್ಲ, ಯು ಹ್ಯಾವ್ ಟು ವರ್ಕ್ ಫಾರ್ ಇಟ್. ಇಫ್ ಯು ಆರ್ ರೆಡಿ ಟು ವರ್ಕ್, ಒಂದು ಸ್ವಲ್ಪ ಒಂದು ಐದು ಹೆಜ್ಜೆ ನಾವು ಮುಂದಿರೋದ್ರಿಂದ ವಾಟ್ ಬೆಸ್ಟ್ ಆಡ್ ಅಂದರೆ ಶೇರ್ ಇಟ್ ಫ್ರೀಲಿ ಎನಿ ಟೈಮ್ ಎನಿ. ಸ್ನೇಹಿತರೆ ನೋಡಿದ್ರಲ್ಲ ಎಷ್ಟು ಸ್ವಾತಂತ್ರ್ಯ ಇವ್ರ ಹತ್ರ, ಎಷ್ಟು ಜಗಳ ಆಡ್ಬೋದು, ಎಷ್ಟು ಆ ವ್ಯಕ್ತಿಯಲ್ಲಿ ಸ್ವಾತಂತ್ರ್ಯದ ಪರಮಾವಧಿ ಇದೆ. ಎಲ್ಲಿ ಸ್ವಾತಂತ್ರ್ಯ ಇದೆಯೋ ಅಲ್ಲಿ ಆನಂದ ಇರುತ್ತೆ ಅನ್ನೋದಕ್ಕೆ ಇವರು ಸಾಕ್ಷಿ. ಈ ವ್ಯಕ್ತಿಯ ಬಗ್ಗೆ ಪದಗಳಲ್ಲಿ ವರ್ಣನೆ ಮಾಡೋಕ್ಕಾಗಲ್ಲ. ಅವ್ರ ಜೊತೆ ಬಂದು ನೀವು 10 ನಿಮಿಷ ಕೂತ್ರೆ ಗೊತ್ತಾಗುತ್ತೆ. ಇವರ ಮನೆ ಅಡ್ರೆಸ್ ಹೇಳಿದ್ರೆ ಅವ್ರಿಗೆ ತೊಂದರೆ ಆಗ್ಬೋದು ಸರ್. ಫೋನ್ ನಂಬರ್ ಹೇಳಿ ಸರ್. 9444-88-424-74. ಸಾಧಾರಣ ನಿಮಗೆ 8:30-9 PM ಇಸ್ ಐಡಿಯಲ್ ಟೈಮ್. ಸರ್, ನಿಮ್ಮ ಮಾತುಗಳಿಂದ ಯಾರಿಗಾದರೂ ಭಾವನೆಗಳಿಗೆ ತೊಂದರೆ ಆಗಿ ನಿಮ್ಮನ್ನು ಬಂದು ನಿಮ್ಮ ಮೊದಲೇ ಕ್ಷಮಾಪಣೆ ಕೇಳ್ಬಿಟ್ಟಿದ್ದೀನಿ, ನಿಮ್ಮ ಭಾವನೆ ನಂಬಿಕೆಗೆ ನಂದೇನು ಮಾತಿಲ್ಲ. ಒಂದು ಇಷ್ಟ ಮೇಲೆ ತಪ್ಪರ್ಥ ಮಾಡ್ಕೊಂಡಂದ್ರೆ ಬನ್ನಿ ಮಾತಾಡಿ, ನನ್ನ ತಪ್ಪಿರ ನಾನು ತಿದ್ಕೋತೀನಿ, ನಿಮ್ಮ ತಪ್ಪಿರ ನೀವು ತಿದ್ಕೊಳ್ಳಿ ಅಷ್ಟೇ ತಾನೆ. ಸೋಪನ್ ವೆರಿ ಇಂಟ್ರೆಸ್ಟಿಂಗ್ ಗೆಳೆಯರೆ, ತುಂಬ ತುಂಬ ಸಂತೋಷ. ಇವರ ಆಶೀರ್ವಾದದೊಂದಿಗೆ ಅಹೋರಾತ್ರ ನಿಮ್ಮೊಡನೆ ಇದ್ದಾನೆ. ಥ್ಯಾಂಕ್ ಯು ವೆರಿ ಮಚ್.